Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಸುಂದರವಾದ ಗಳಿಗೆಯಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಈ ಸುಂದರವಾದ ಗಳಿಗೆ ಆಶೀರ್ವಾದದ ಗಳಿಗೆ, ಪ್ರಭುವಿನೊಡನೆ ನಾವು ಒಂದಾಗುವ ಗಳಿಗೆ, ಪ್ರಭುವಿನಲ್ಲಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಗಳಿಗೆ, ಪ್ರಭು ನನ್ನನ್ನು ಪ್ರೀತಿಸುತ್ತಾರೆ, ನಾನು ನನ್ನ ಪ್ರಭುವನ್ನು ಪ್ರೀತಿಸುತ್ತೇನೆ ಎಂಬ ಸತ್ಯವನ್ನು ಪ್ರಕಟಿಸುವಂತಹ ಸಮಯ. ನನಗೆ ತುಂಬಾ ಇಷ್ಟವಾದಂತ ಒಂದು ಹಾಡು ಅದು. ಹಾಡುವಾಗ ಏನೋ ಒಂದು ಮಧುರ, ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ, ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಹಸುರಿನ ಹುಲ್ಲಿನ ಗಾವಲಲ್ಲಿ, ಹಸುರಿನ ಹುಲ್ಲಿನ ಗಾವಲಲ್ಲಿ ನನ್ನನ್ನು ನೀವು ನಡೆಸುವಿರಿ. ಹಸುರಿನ ಹುಲ್ಲಿನ ಗಾವಲಲ್ಲಿ, ಹಸಿರಿನ ಹುಲ್ಲಿನ ಗಾವಲಲ್ಲಿ ನನ್ನನ್ನು ನೀವು ನಡೆಸುವಿರಿ, ನನ್ನನ್ನು ನೀವು ನಡೆಸುವಿರಿ. ನೀನಿರಲು ನನಗೆ ಭಯವಿಲ್ಲ, ನೀನಿರಲು ನನಗೆ ಸೋಲಿಲ್ಲ, ನೀನಿರಲು ನನಗೆ ಭಯವಿಲ್ಲ, ನೀನಿರಲು ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನಮ್ಮ ಬಾಳ ಬಂಗಾರ ನನ್ನ ಪ್ರಿಯ ಯೇಸು, ತುಂಬಾ ಸುಂದರ ನನ್ನ ಪ್ರಿಯ ಯೇಸು. ನನ್ನ ಯೇಸು ಎಷ್ಟು ಸುಂದರ ಅಂದರೆ ಅಷ್ಟು ಸುಂದರ. ಯಾರಾದರೂ ನಿಮ್ಮ ಯೇಸುವನ್ನು ನೋಡಿದ್ದೀರಾ? ಯಾರಾದರೂ ಯೇಸುವನ್ನ ನೋಡಿದ್ದೀರಾ? ನಿಮ್ಮ ಯೇಸುವನ್ನು ನೋಡಿದ್ದೀರಾ? ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೇನೆ ಯೇಸು ಸ್ವಾಮಿನ. ನೀವು ನೋಡಬಹುದು ಯೇಸು ಸ್ವಾಮಿನ. ನಾನು ರೆಕಮೆಂಡ್ ಮಾಡ್ತೇನೆ, ನನ್ನ ಅಪ್ಪನ ಹತ್ರ ನಾನು ರೆಕಮೆಂಡ್ ಮಾಡ್ತೇನೆ. ನನ್ನ ಅಪ್ಪನ ಹತ್ರ, ಯೇಸಪ್ಪನ ಹತ್ರ, ಅಪ್ಪ ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ಹಾಗೆ ಅವರು ಸಹ ನಿನ್ನನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ನಾನು ಕೇಳ್ತೇನೆ, ರೆಕಮೆಂಡೇಶನ್ ಮಾಡ್ತೇನೆ. ಖಂಡಿತವಾಗಿಯೂ ನೀವು ಯೇಸು ಸ್ವಾಮಿನ ನೋಡಬಹುದು. ಎಷ್ಟು ಜನ ನೋಡಿದ್ದೀರಿ ಯೇಸು ಸ್ವಾಮಿನ?
ನಾನು ಉತ್ತರ ಕೊಡಬೇಕು ಪ್ರಶ್ನೆ ಕೇಳ್ತಾ ಇದ್ದೇನೆ ಉತ್ತರ ಕೊಡಬೇಕು ಎಷ್ಟು ಜನರಿಗೆ ಯೇಸು ಸ್ವಾಮಿನ ನೋಡಬೇಕು ಅಂತ ಆಸೆ ಎಷ್ಟು ಜನ ಯೇಸು ಸ್ವಾಮಿನ ನೋಡಿದಿರಿ ಅಥವಾ ಯಾರು ನೋಡಿಲ್ಲ ನನ್ನ ಪ್ರಿಯ ಯೇಸುವೆ ಈಗ ನಾನು ನಿಮ್ಮನ್ನು ನೋಡಿ ಆಡ್ತೇನೆ ಅಂದ್ರೆ ನಿಮ್ಮ ಪ್ರಿಯ ಯೇಸುವು ಎಷ್ಟು ಸುಂದರ ಬಾಳ ಬಂಗಾರ ಗೊತ್ತಿಲ್ಲ ನನಗೂ ಪ್ರಿಯ ಯೇಸು ನಿಮಗೂ ಪ್ರಿಯ ಯೇಸು ನಾನು ನನ್ನ ಪ್ರಿಯ ಯೇಸುವನ್ನು ನಾನು ನೋಡಿದರೆ ತುಂಬಾ ಸುಂದರವಾಗಿದೆ ಇಸ್ ವೆರಿ ಬ್ಯೂಟಿಫುಲ್ ಇಸ್ ವೆರಿ ಬ್ಯೂಟಿಫುಲ್ ನನ್ನ ಯೇಸುವನ್ನು ನಾನು ನೋಡಿದ್ದೇನೆ ತುಂಬಾ ಸುಂದರ ಹೇಳ್ತೀರಾ ನನ್ನಯ ಬಾಳಿನ ದೋಣಿಯಲಿ ನನ್ನಯ ಬಾಳಿನ ದೋಣಿಯಲಿ ನಾವಿಕನಾಗಿ ಜೊತೆಯಿರುವ ನನ್ನಯ ಬಾಳಿನ ದೋಣಿಯಲಿ ನನ್ನಯ ಬಾಳಿನ ದೋಣಿಯಲಿ ನಾವಿಕನಾಗಿ ಜೊತೆಯಿರುವ ಹೌದು ನನ್ನೊಡನೆಂದು ತಂಗುತ್ತಲಿ ನನ್ನೊಡನೆಂದು ತಂಗುತ್ತಲಿ ನನ್ನೊಡೆನವನು ಮಾತನಾಡುವ ನನ್ನೊಡೆ ಅವನು ಮಾತನಾಡುವ ಹೇಳಬೇಕು ನನ್ನಯ ಮನಸ್ಸಿನ ಭಾರದಲ್ಲಿ ನನ್ನಯ ಮನಸ್ಸಿನ ಭಾರದಲ್ಲಿ ನನ್ನನು ಎಂದಿಗೂ ಸಂತೈಸುವ ನನ್ನನು ಎಂದಿಗೂ ಸಂತೈಸುವ ಹೇಳಬೇಕು ನನ್ನ ಪ್ರಿಯ ಯೇಸುವು ಅದೆಷ್ಟು ಸುಂದರ ಬಾಳ ಬಂಗಾರ ನನ್ನ ಬಂಗಾರ ನನ್ನ ಬಂಗಾರು ಹೇಳುದಿಲ್ವ ನಾವು ನನ್ನ ಬಂಗಾರಪ್ಪ ನನ್ನ ಬಂಗಾರಪ್ಪ ಪ್ರಿಯರಿ ಈ ಪ್ರಾರಂಭದ ಅರ್ಥಕ್ಕೆ ನಿಮಗೆ ನಾನು ಒತ್ತು ಕೊಡ್ತಾ ಇದ್ದೇನೆ ಈ ಹಾಡಿನ ಮೂಲಕವಾಗಿ ಅಂದರೆ ನಮ್ಮಲ್ಲಿ ಆ ಪ್ರೀತಿ ಬೇಕು ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸಬೇಕು ಆ ಯೇಸುವಿನ ಸೌಂದರ್ಯವನ್ನು ನಾವು ನೋಡಬೇಕು ಇಸ್ ಎ ಬ್ಯೂಟಿಫುಲ್ ಎಷ್ಟು ಸುಂದರ ಗೊತ್ತಾ ಯೇಸು ಸ್ವಾಮಿ ಎಷ್ಟು ಜನ ನೋಡಿದ್ದೀರಿ ನೋಡಲಿಲ್ಲ ಅಂದ್ರೆ ನನಗೆ ಹೇಳಿ ನಾನು ಹೇಳಿಕೊಡ್ತೇನೆ ತೋರಿಸಿಕೊಡ್ತೇನೆ ಎಲ್ರು ಕ್ವಶನ್ ಮಾರ್ಕ್ ಹೇಗೆ ಸ್ವಾಮಿ ಬ್ರದರ್ ನೀವೇನು ಹೇಳ್ತಾ ಇದ್ರಿ ನೀವು ನಾ ಪ್ರಾರ್ಥನೆ ಮಾಡಿದ್ರೆ ನಾವು ನೋಡ್ಬೋದು ನೀವು ಹೇಳಿಕೊಡೋದಾದ್ರೆ ಅದೇ ನೀವು ತೋರಿಸ್ಬಿಡ್ತೀರಾ ನಿಮ್ ಕೆಲ ಯಶ್ವಾಮಿ ತೋರ್ಸಕ್ಕಾಗ್ತದ ಖಂಡಿತವಾಗಿ ನನ್ನ ಯಶ್ವಾಮಿಯ ಸೌಂದರ್ಯವನ್ನ ತೋರಿಸಿಕೊಡ್ತೇನೆ ಖಂಡಿತವಾಗಿ ನನ್ನ ಯಶಸ್ವಾಮಿಯ ಸೌಂದರ್ಯವನ್ನು ನಿಮಗೆ ನಾನು ತೋರಿಸಿಕೊಡ್ತೇನೆ ಯಾಕೆಂದರೆ ನಿನ್ನ ಪ್ರಿಯ ಯೇಸುವು ಅದೆಷ್ಟು ಸುಂದರ ಎಂಬುದರಿಯಬೇಕು
ನೀ ಎಂಬುದ ಅರಿಯಬೇಕು. ನೀವು ಅರಿಯಬೇಕು ಯೇಸು ಸ್ವಾಮಿಯ ಸೌಂದರ್ಯ ಎಷ್ಟು ಸುಂದರ ಅಂತೇಳಿ. ಹೇಳಿ ಪ್ರಿಯರೇ, ಯಾರಿಗೂ ಮಾತಾಡ್ಲಿಕ್ಕೆ ಬೇಡ. ಯಾರು ಏನ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಇಲ್ಲೇ ಇದ್ದೀರಾ ಅಥವಾ ಎಲ್ಲಾದರೂ ಟೂರ್ಗೆ ಹೋಗಿದ್ದೀರಾ? ಇಲ್ಲೇ ಇದ್ದೀರಾ ಅಥವಾ ಟೂರ್ಗೆ ಹೋಗಿದ್ದೀರಾ? ಪ್ರಿಯರೇ, ಯೇಸು ಸ್ವಾಮಿಯನ್ನು ನಾವು ನೋಡಬಹುದು, ಪ್ರತಿಯೊಬ್ಬರು ನೋಡಬಹುದು. ಹೇಗೆ ಗೊತ್ತುಂಟ? ಆ ಪ್ರಭು ಯೇಸುವಿನ ಪ್ರೀತಿಯನ್ನ ಸಂಪೂರ್ಣವಾಗಿ ನಾವು ಅನುಭವಿಸ್ಬೋದು. ಆ ಯೇಸು ಸ್ವಾಮಿಯ ಆ ಪ್ರೀತಿ ಎಷ್ಟು ಸುಂದರ ಎಂಬುದನ್ನು ನಾವು ಅನುಭವಿಸ್ಬೋದು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ, ಯಾವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೋ ಆ ಯೇಸುವಿನ ಸೌಂದರ್ಯವನ್ನ ನಾವು ನೋಡಲಿಕ್ಕೆ ಸಾಧ್ಯ. When we love everyone, we are all seeing Jesus. Amen. 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 ಪ್ರೀತಿಯಲ್ಲಿಯೇ ನಾವು ದೇವರನ್ನ ಕಾಣಲು ಸಾಧ್ಯ. ಪ್ರೀತಿಯಲ್ಲಿಯೇ ನಾವು ದೇವರನ್ನ ಅನುಭವಿಸಲು ಸಾಧ್ಯ. ಪ್ರೀತಿಯಲ್ಲಿಯೇ ನಾವು ಸ್ವರ್ಗವನ್ನು ಕಾಣಲು ಸಾಧ್ಯ. ಸೊ ಪ್ರೀತಿಯಲ್ಲಿಯೇ ನಾವು ಯಾವಾಗ ಪರರನ್ನು ಪ್ರೀತಿಸುತ್ತೇವೋ ಆ ಯೇಸುವಿನ ಸೌಂದರ್ಯವನ್ನು ನಾವು ಅನುಭವಿಸುತ್ತೇವೆ. ಹೌದು ಪ್ರಿಯರೇ, ಯವಾನಿಗೆ ಬರೆದ ಶುಭ ಸಂದೇಶ, ಒಂದು ಯವಾನು ಬರೆದ ಶುಭ ಸಂದೇಶ ಮೂರನೆಯ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿ ಬರ್ತವೆಂಬುದಾದರೆ ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಪ್ರೀತಿ ಬರಿಯ ಬಾಯಿ ಮಾತಾಗದಿರಲಿ. ಪ್ರೀತಿ ಬರಿಯ ಬಾಯಿ ಮಾತಾಗದಿರಲಿ. ಪ್ರೀತಿ ಬರಿಯ ಸ್ವಾರ್ಥವಾಗದಿರಲಿ. ಪ್ರೀತಿ ಕೇವಲ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಆಗದಿರಲಿ. ಪ್ರೀತಿ ಕೇವಲ ಸ್ವಾರ್ಥವಾಗದಿರಲಿ. ಅಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರೀತಿ ಬರಿಯ ಬಾಯಿ ಮಾತಾಗಬಾರದು. ನಾನು ಪ್ರೀತಿಸ್ತೇನೆ, ನಾನು ಪ್ರೀತಿಸ್ತೇನೆ ಎಂಬುದು ಬರೀ ಬಾಯಿ ಮಾತಿನಲ್ಲಿ ಆಗಬಾರದು. ಆದರೆ ನಾವು ಹೇಗೆ ಮಾಡ್ತಾ ಇದ್ದೇವೆ? ನಾವು ಹೇಗೆ ಪ್ರೀತಿಸ್ತಾ ಇದ್ದೇವೆ? ನಮ್ಮ ಪ್ರೀತಿ ಹೇಗಿದೆ? ನಮ್ಮ ಪ್ರೀತಿ ಹೇಗಿದೆ? ಬರೀ ಬಾಯಿ ಮಾತಿನ ಪ್ರೀತಿಯಾಗಿದೆ? ಬರೀ ಟೈಮ್ ಪಾಸ್ ಪ್ರೀತಿಯಾಗಿದೆ? ಬರೀ ಮಾತನಾಡುವ ಪ್ರೀತಿಯಾಗಿದೆ? ಬರೀ ತಿನ್ನುವ ಪ್ರೀತಿಯಾಗಿದೆ? ಬರೇ ಕುಡಿಯುವ ಪ್ರೀತಿಯಾಗಿದೆ? ಬರೇ ಸ್ವಾರ್ಥದ ಪ್ರೀತಿಯಾಗಿದೆ? ಅವಶ್ಯಕತೆಯ ಪ್ರೀತಿಯಾಗಿದೆ? ಎಕ್ಸೆಪ್ಟೇಷನ್ ಲವ್, ಫ್ರೀ ಪ್ಲಾನ್ ಲವ್, ಬರೀ ಬಾಯಿ ಮಾತೆಯ ಪ್ರೀತಿ, ಅದು ದೈವ ಪ್ರೀತಿಯಲ್ಲ. ಅದು ದೈವ ಪ್ರೀತಿಯಲ್ಲ. ಪ್ರಿಯರೇ, ನಮ್ಮ ಪ್ರೀತಿ ಯೇಸುವಿನ ಪ್ರೀತಿ ಅಂತ ಆಗಬೇಕು. ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಎಂಬುದಾಗಿ ನಾನು ಹೇಳ್ತೇನೆ. ನಿಜವಾಗಿ ನಾನು ಹೇಳ್ತೇನೆ, ಖಂಡಿತವಾಗಿ ನಮ್ಮ ಪ್ರೀತಿ ಯೇಸುವಿನ ಪ್ರೀತಿ ಆಗಲಿಕ್ಕೆ ಸಾಧ್ಯ. ನನ್ನ ಸ್ವಂತ ಅನುಭವದಲ್ಲಿ ನಾನು ಹೇಳ್ತೇನೆ. ಅದಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು. ಪ್ರೀತಿ ಎಂಬ ಪದವನ್ನ ನಾನು ಧ್ಯಾನಿಸ್ತೇನೆ ಎಂಬುದಾದರೆ ನನ್ನಲ್ಲಿ ಉಗಮವಾಗಿರುವ ಪ್ರೀತಿ ನಿಜವಾಗಿ ನನ್ನ ದೇವರ ಪ್ರೀತಿ. ನನಗೆ ಯಾರ ಮೇಲೂ ವೈರಾಗ್ಯ ಇಲ್ಲ, ಮನಸ್ತಾಪ ಇಲ್ಲ. ನನಗೆ ಯಾರ ಮೇಲೂ ವೈರಾಗ್ಯ ಮನಸ್ತಾಪ ಇಲ್ಲ. ನನಗೆ ಶತ್ರು ಎಂದು ಹೇಳುವುದಾದರೆ ಹುಡುಕಿದ ನನ್ನ ಹೃದಯದಲ್ಲಿ ನನಗೆ ಶತ್ರು ಎಂಬುವರೇ ಇಲ್ಲ ನನಗೆ. ಇದು ನಿಮ್ಮನ್ನ ಮೆಚ್ಚಿಸಿಕೊಳ್ಳಿಕ್ಕೆ ನಾನು ಹೇಳ್ತಾ ಇಲ್ಲ.
ಶತ್ರು ಎಂಬುದಾಗಿ ನೋಡಬಹುದು ಹಲವಾರು ಜನ ಆದರೆ ನನ್ನ ಮನಸ್ಸಲ್ಲಿ ಏನು ಬರ್ತದೆ ಗೊತ್ತಾ ನನ್ನನ್ನ ಶತ್ರು ಅಂತ ಹೇಳಲಿಕ್ಕೆ ಇವರಿಗೆ ನಾನು ಏನು ಮಾಡಿದ್ದೇನೆ ನಾನು ಏನು ಮಾಡಿಲ್ಲ ಮತ್ತೆ ನಾನು ಅವರಿಗೆ ಯಾಕೆ ಶತ್ರು ಆಗಲಿಕ್ಕೆ ಸಾಧ್ಯ ಅವರು ನನ್ನನ್ನ ಶತ್ರು ಅಂತ ಎಣಿಸ್ತಾರೆ ನಾನು ಏನು ಮಾಡಿರಬಹುದು ಅವರನ್ನ ಶತ್ರು ಅಂತ ಹೇಳಿಸಲಿಕ್ಕೆ ನನಗೇನೂ ಗೊತ್ತಿರಲಿಕ್ಕಿಲ್ಲ ನನ್ನನ್ನ ಶತ್ರು ಎಂದು ಎಣಿಸಬೇಕಾದರೆ ಒಂದೇ ಕಾರ್ಯದಲ್ಲಿ ನಾನು ತಪ್ಪನ್ನು ತಿದ್ದುವುದರ ಕಾರಣಕ್ಕಾಗಿರಬಹುದು ತಪ್ಪು ಮಾಡಬೇಡಿ ಎಂದು ಹೇಳುವುದರ ಕಾರಣಕ್ಕಾಗಿರಬಹುದು ಸೋ ನೇರವಾಗಿ ಶುಭ ಸಂದೇಶವನ್ನು ನಾನು ಕಡಕ್ಕಾಗಿ ನೇರವಾಗಿ ಮಾತನಾಡುವುದರ ಮೂಲಕವಾಗಿರಬಹುದು ಅಷ್ಟೇ ಅದು ಬಿಟ್ಟರೆ ಯಾರಿಗೂ ನಾನು ಇದುವರೆಗೂ ಒಬ್ಬರಿಗೆ ನಾನು ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ಹಣದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯದಲ್ಲಾಗಲಿ ಯಾರಿಗೂ ನಾನು ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ಒಂದು ಇರುವೆಗೂ ಸಹ ನನ್ನ ದ್ರೋಹ ಬಗೆಯಲಿಕ್ಕೆ ಇಷ್ಟಪಡೋದಿಲ್ಲ ನಾನೊಂದು ವಾಕಿಂಗ್ಗೆ ಹೋಗಬೇಕಾದ್ರೂ ನನ್ನ ಜೋಬಿನಲ್ಲಿ ನನ್ನ ಬ್ಯಾಗಿನಲ್ಲಿ ನನ್ನ ಕೈಯಲ್ಲಿ ಸ್ವಲ್ಪ ತಿಂಡಿಯನ್ನು ತೆಗೆದುಕೊಂಡು ಹೋಗ್ತೇನೆ ಕಡಲೆಪುರಿ ತಗೊಂಡು ಹೋಗ್ತೇನೆ ಮಿಕ್ಸ್ಚರ್ ತಗೊಂಡು ಹೋಗ್ತೇನೆ ಬಿಸ್ಕೆಟ್ ತಗೊಂಡು ಹೋಗ್ತೇನೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ತಗೊಂಡು ಹೋಗ್ತೇನೆ ಯಾಕೆ ಗೊತ್ತುಂಟ ರಸ್ತೆಯಲ್ಲಿ ಹೋಗುವಾಗ ನಾನು ಆ ಕೆರೆಯ ಮಗ್ಗಲಲ್ಲಿ ಕಾಲುವೆ ಮಗ್ಗಲಲ್ಲಿ ಹೋಗುವಾಗ ರಸ್ತೆಯಲ್ಲಿ ತುಂಬಾ ಈ ಇರುವೆ ಗೂಡುಗಳಿದೆ ಈ ಇರುವೆ ಗೂಡುಗಳಿಗೆಲ್ಲ ಹಾಕಿಕೊಂಡು ಹೋಗುವುದು ಸುಮಾರು ಒಂದು 2.5 kilometers ಹೋಗ್ಲಿಕ್ಕೆ 2.5 kilometers ಬರ್ಲಿಕ್ಕೆ 2.5 kilometers ಇರುವೆ ಗೂಡುಗಳೆಲ್ಲ ಹಾಕಿಕೊಂಡು ಹೋಗುದು ಎಲ್ಲವನ್ನ ಮತ್ತೆ ಹೋಗಿ ಆ ಕಾಲುವೆ ಪಕ್ಕದಲ್ಲಿ ಒಂದು ಕಟ್ಟೆ ಇದೆ ಅಲ್ಲಿ ಕೂತ್ಕೊಳ್ಳೋದು ಈ ಕಡಲೆಪುರಿ ಎಲ್ಲ ಮೀನುಗಳಿಗೆ ಹಾಕುದು ಅವಳಿಗೆ ಕಡಲೆಪುರಿ ಕಚ್ಚಿ ತಿನ್ಲಿಕ್ಕೆ ಆಗುದಿಲ್ಲ ಮಿಕ್ಸ್ಚರ್ ಕಚ್ಚಿ ತಿನ್ಲಿಕ್ಕೆ ಆಗುದಿಲ್ಲ ನನ್ನ ಬಾಯಲ್ಲಿ ಹಾಕಿ ಅಗಿದು ಅವುಗಳಿಗೆ ಹಾಕುದು ಬಿಸ್ಕೆಟ್ ಹಾಕಿದ್ರೆ ತೇಲಿ ಹೋಗ್ತದೆ ಬಾಯಲ್ಲಿ ಹಾಕಿದ್ದು ಅದನ್ನ ಅವರಿಗೆ ಹಾಕುದು ಮೀನುಗಳಿಗೆ ಹಾಕುದು ಇವರಲ್ಲಿ ಯಾವುದಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನಾವು ನಮ್ಮ ಪ್ರೀತಿ ಮನುಷ್ಯನ ಮೇಲೆ ಮಾತ್ರ ಅಲ್ಲ ಪ್ರಕೃತಿಯ ಮೇಲೆ ಇರಬೇಕು ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದರ ಮೇಲೆ ಇರಬೇಕು ಆದರೆ ನನಗೆ ನಾನು ಒಂದು ಇರುವೆಯನ್ನು ಸಹ ಪ್ರೀತಿಸ್ತೇನೆ ಸೊಳ್ಳೆಯನ್ನು ಸಹ ನಾನು ಪ್ರೀತಿಸ್ತೇನೆ ಅದು ನನ್ನ ಕಷ್ಟದೆ ಕೆಲಸ ಎಣಿಸ್ತೀನಿ ಅಯ್ಯೋ ಊಟ ಇಲ್ಲಲ್ಲ ಅದಕ್ಕೆ ಏನು ಬೇಕಾದ್ರೆ ಆದ್ರೆ ಕೆಲಸ ಹೇಳ್ತೇನೆ ಅಪ್ಪ ನಿಮಗೋಸ್ಕರ ಹೊರಗಡೆ ನೀರಿದೆಪ್ಪ ಎಲೆಗಳಿದೆ ಎಲ್ಲ ಇದೆ ಅದನ್ನ ಸಾರವನ್ನು ತೆಗೆದುಕೊಳ್ಳಿರಿ ನೀವು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವರು ನಾನು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವರು ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತೇನೆ ಕೆಲ ಸರಿ ನನಗೆ ತುಂಬಾ ಅನುಭವ ತುಂಬಾ ಜನ ನಾವು ಸ್ನೇಹಿತರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಈ ಸ್ನೇಹಿತರೆಲ್ಲ ಚಟ ಪಟ ಅಂತ ಹೊಡ್ಕೊಳ್ತಾನೆ ಇರ್ತಾರೆ ನಾನು ಸುಮ್ಮನೆ ಇರ್ತೀನಿ ಅವಾಗ ಕೇಳ್ತಾರೆ ಏನೋ ನಿನಗೆ ಸೊಳ್ಳೆನೆ ಕಚ್ಚದಿಲ್ವ ನಿನಗೆ ಏನ್ ಸೊಳ್ಳೆ ನೋಡಿ ಎಲ್ಲ ಎಷ್ಟು ಕಷ್ಟ ಇದೆ ನೀನ್ ಹಂಗೆ ಕೂತಿದ್ದೀವಿ ನಿನ್ನ ಜಡ ಕೂತಿದಾಗೆ ಅಂತ ಕೇಳ್ತಾರೆ ನಾನು ಎಣಿಸೋದು ನನಗೆ ಗೊತ್ತಿಲ್ಲ ನನಗೆ ಒಂದು ಸೊಳ್ಳೆನ ಕಚ್ಚೋದಿಲ್ಲ ಗೈ ಅಂತ ಬಂದ್ರೆ ಒಂದ್ಸರಿ ಸುಮ್ಮನೆ ಕೈಯಲ್ಲಿ ಆಡಿಸ್ತೀರಿ ಅಷ್ಟೇ ಕಾರಣ ನನ್ನ ಪ್ರೀತಿ ಸೊಳ್ಳೆಗೆ ಗೊತ್ತು ಒಂದು ದಿನ ನಾನು ಊಟ ಹಾಕಿದ್ರೆ ಮೀನುಗಳಿಗೆ ಅವು ನಾನು ಹೋಗದ ತಕ್ಷಣ ಎಲ್ಲ ಬಂದ್ಬಿಡ್ತದೆ ನನ್ನ ಹತ್ರ ಪ್ರಿಯರೇ ಅಂದ್ರೆ ನಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕು ನಿಷ್ಕಳಂಕವಾಗಿರಬೇಕೆಂಬುದಾಗಿ ಅರ್ಥ ಹೀಗೆ ನಾನು ದೇವರನ್ನ ಕಾಣುತ್ತೇನೆ ನನ್ನ ದೇವರ ಯೇಸುವಿನ ಪ್ರೀತಿ ಎಷ್ಟು ಸುಂದರ ಯೇಸು ಎಷ್ಟು ಸ್ವಾಮಿ ಸುಂದರ ಅಂದ್ರೆ ನಾವು ಇತರರನ್ನು ಪ್ರೀತಿಸುವುದೇ ಆ ಯೇಸುವಿನ ಸೌಂದರ್ಯ ನೀವೆಷ್ಟು ಜನ ಪ್ರೀತಿಸ್ತೀರಿ ನನಗೆ ಗೊತ್ತಿಲ್ಲ ನಾನು ಪ್ರೀತಿಸುವಂತದಕ್ಕೆ ನನ್ನ ದೇವರಲ್ಲಿ ಶಕ್ತಿಯನ್ನು ಕೇಳ್ತೇನೆ ನನಗೆ ದೇವರು ಕೊಟ್ಟಂತ ಅದೊಂದು ವರದಾನ ಎಷ್ಟೇ ದ್ರೋಹ ಮಾಡಿದ್ರು ಎಷ್ಟೇ ವಂಚಿಸಿದ್ರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನನ್ನ ಸಾವಿನ ದವಡೆಗೆ ನನ್ನ ಕರೆದುಕೊಂಡಂತ ವ್ಯಕ್ತಿಗಳು ಇವತ್ತಿಗೂ ಇದ್ದಾರೆ ಆದರೂ ನನಗೆ ಅವರ ಮೇಲೆ ವೈರಾಗ್ಯ ಬರೋದಿಲ್ಲ ಅವ್ರನ್ನ ಕ್ಷಮಿಸಬೇಕು ಅನ್ನೋದೇ ಬರ್ತದೆ ನನಗೆ ಕ್ಷಮಿಸ್ತೇನೆ ಹೀಗೆ ದೇವರ ವಾಕ್ಯ ಯೇಸು ದೇವರ ವಾಕ್ಯ ಹೇಳ್ತದೆ
ಮೂರನೇ ಅಧ್ಯಾಯ 11ನೇ ವಾಕ್ಯ ಒಂದು ಯೋವಾನಿಗೆ ಬರೆದ ಪತ್ರದಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಮೊತ್ತ ಮೊದಲಿನಿಂದಲೂ ನೀವು ಕೇಳಿದ ಸಂದೇಶ ಮೊಟ್ಟ ಮೊದಲಿನಿಂದಲೂ ನಾವು ಕೇಳಿರುವ ಸಂದೇಶನ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಪ್ರೀತಿ ಲವ್ 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 ನೋಡಿ ಈ ಪ್ರೀತಿ ಒಂದು ಸೌಂದರ್ಯ ಯಾರಿಗಾದರೂ ಇಲ್ಲದ ಪ್ರೀತಿ ಇಲ್ಲದಂತ ಯಾವ ವ್ಯಕ್ತಿಗಾದರೂ ಒಂದು ಪ್ರೀತಿ ಸಿಕ್ಕುವುದಾದರೆ ಒಂದು ಪ್ರೀತಿಯಲ್ಲಿ ಅವರಿಗೆ ಸಾಂತ್ವನ ಸಿಕ್ಕುವುದಾದರೆ ಒಂದು ಪ್ರೀತಿಯಲ್ಲಿ ಅವರಿಗೆ ನಿರೀಕ್ಷೆ ಸಿಕ್ಕುವುದಾದರೆ ಒಂದು ಪ್ರೀತಿಯಲ್ಲಿ ಅವರ ಗಾಯಗಳು ನೀಗುವುದಾದರೆ ಒಂದು ಪ್ರೀತಿಯಲ್ಲಿ ಹಸಿವು ನೀಗುವುದಾದರೆ ಒಂದು ಪ್ರೀತಿಯಲ್ಲಿ ಅವರ ಅವಶ್ಯಕತೆಗಳು ಪೂರೈಸುವಾಗ ಒಂದು ಪ್ರೀತಿಯ ಮುಖಾಂತರವಾಗಿ ಅವರ ಭಾರಗಳು ನೀಗುವಾಗ ಒಂದು ಪ್ರೀತಿಯ ಮೂಲಕವಾಗಿ ಅವರು ದೇವರನ್ನು ಕಾಣುವಾಗ ವಿಶ್ವಾಸದಲ್ಲಿ ಬರುವಾಗ ಎಷ್ಟು ಶ್ರೇಷ್ಠ ಇದೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಮೊಟ್ಟ ಮೊದಲಿನಿಂದಲೂ ನಾವು ಕೇಳ್ತಾ ಇರುವ ಸಂದೇಶ ದೇವರು ಪ್ರೀತಿ ಸ್ವರೂಪಿ ಇಷ್ಟೇ ಆ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿಯೇ ತಂದೆ ದೇವರು ಯೇಸು ಸ್ವಾಮಿನ ಈ ಲೋಕಕ್ಕೆ ಕಳಿಸಿದ್ರು ಆ ಪ್ರೀತಿಯ ಮಹತ್ವವನ್ನ ನಾವು ಅರಿತುಕೊಳ್ಳುವುದಕ್ಕಾಗಿ ತನ್ನ ಮಗನಾಗಿರುವಂತಹ ಯೇಸುವನ್ನ ಈ ಲೋಕಕ್ಕೆ ಕಳಿಸಿದ್ರು ಪಾಪಿಗಳಾಗಿರುವ ನಾವು ಆ ದೇವರ ಪ್ರೀತಿಯನ್ನು ಕಂಡುಕೊಳ್ಳಬೇಕು ಆ ದೇವರ ಪ್ರೀತಿ ಎಷ್ಟು ಶ್ರೇಷ್ಠಕರವಾದದ್ದು ಎಂದು ಗ್ರಹಿಸುವುದಕ್ಕಾಗಿಯೇ ತನ್ನ ಏಕಮಾತ್ರ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನ ನಮಗಾಗಿ ಬಲಿಯಾಗಿ ಸಮರ್ಪಿಸಿದರು ಇದೇ ಪ್ರೀತಿ ಈ ಪ್ರೀತಿ ನಮ್ಮ ಜೀವನದಲ್ಲಿ ಬೇಕು ಈ ಪ್ರೀತಿ ನಮ್ಮ ವೈಯಕ್ತಿಕ ಬಾಳಿನಲ್ಲಿ ಬೇಕು ಆದರೆ ಇವತ್ತು ನಮ್ಮ ಪ್ರೀತಿ ಹೇಗೆ ಇದೆ ಇವತ್ತು ನಮ್ಮ ಪ್ರೀತಿ ಹೇಗಿದೆ ಇವತ್ತು ನಮ್ಮ ಪ್ರೀತಿ ಹೇಗಿದೆ ಎಂಬುದಾದರೆ ಮೂರನೇ ಅಧ್ಯಾಯ 12ನೇ ವಾಕ್ಯ ಒಂದು ಯೋವಾನನಿಗೆ ಬರೆದ ಪತ್ರದಲ್ಲಿ ಇರುವಾಗಿದೆ ಸಹೋದರನನ್ನೇ ಸ್ವಂತ ಸಹೋದರನನ್ನೇ ಕೊಂದಂತ ಕಾಯಿನಂತೆ ಆಗಿದೆ ನಮ್ಮ ಪ್ರೀತಿ ಏನ್ ಮಾಡಿದ ಅಣ್ಣ ತನ್ನ ತಮ್ಮನನ್ನ ಕೊಂದ ಹೀಗೆ ನಮ್ಮ ಪ್ರೀತಿ ಸ್ವಂತ ಕಾಯಿನನ್ನ ಕೊಂದಂತ ಪ್ರೀತಿಯಾಗಿದೆ ನಮ್ಮ ಪ್ರೀತಿ ಅಸೂಯೆಯ ಪ್ರೀತಿ ನಾಶನದ ಪ್ರೀತಿ ಕೆಟ್ಟ ಪ್ರೀತಿ ಕೋಪದ ಪ್ರೀತಿ ಕೊಲೆಯ ಪ್ರೀತಿ ಕಾಯಿನನ ತನ್ನ ಸಹೋದರನನ್ನ ಏಕೆ ಪ್ರೀತಿಸಿದನು ಕಾಯಿನನ ಆ ಪ್ರೀತಿ ತನ್ನ ಸಹೋದರನ ಮುಂದೆ ಹೇಗಿತ್ತು ಆದರೆ ತನ್ನ ಸಹೋದರನಾದರೂ ತನ್ನ ಅಣ್ಣನಾದ ಕಾಯಿನನ್ನ ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಾ ಇದ್ದ ಅಣ್ಣ 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 ಎಂದು ಪ್ರೀತಿಸುತ್ತಾ ಇದ್ದ ಆದರೆ ಅಣ್ಣನಾದರೂ ತಮ್ಮನನ್ನು ಪ್ರೀತಿಸುತ್ತಾ ಇದ್ದ ಆದರೆ ತಮ್ಮನ ಮೇಲೆ ಅಸೂಯೆ ಯಾವ ಕಾರಣಕ್ಕಾಗಿ ಮೋಸ ಮಾಡಿದ್ದಕ್ಕಾಗಿ ಅಲ್ಲ ಯಾಕೆಂದ್ರೆ ಮೋಸ ಮಾಡಲೇ ಇಲ್ಲ ಯಾವ ವಿಧದಲ್ಲಿಯೂ ತನ್ನ ಅಣ್ಣನಿಗೆ ಆಬೆರನು ನೋವನ್ನು ಮಾಡಲಿಲ್ಲ ಮೋಸವನ್ನು ಮಾಡಲಿಲ್ಲ ವೇದನೆಗೆ ಒಳಪಡಿಸಲಿಲ್ಲ ಅಗೌರವವನ್ನು ಸೂಚಿಸಲಿಲ್ಲ ಏಕವಚನದಲ್ಲಿ ಮಾತನಾಡಲಿಲ್ಲ ಅಥವಾ ಅವನ ವಸ್ತುಗಳನ್ನು ಕದ್ದುಕೊಳ್ಳಲಿಲ್ಲ ಏನು ಮಾಡಿರಲಿಲ್ಲ ಏನು ಮಾಡಿರಲಿಲ್ಲ ಆದರೂ ತನ್ನ ಅಣ್ಣ ತನ್ನ ಪ್ರೀತಿಯ ತಮ್ಮನಾದ ಆಬೆಲನನ್ನ ಕೊಲ್ಲುತ್ತಾನೆ ಕಾರಣ ಒಂದೇ ವಿಷಯ ತನಗೆ ಗೌರವ ಸಿಕ್ಕಲಿಲ್ಲ ಅವನಿಗೆ ಗೌರವ ಸಿಕ್ಕಿತ್ತು ಎಂಬುದಾಗಿ ತನ್ನನ್ನ ಹೊಗಳಲಿಲ್ಲ ನನ್ನ ತಮ್ಮನನ್ನ ತಮ್ಮನ ಹೊಗಳಿಕೆಗೆ ಪಾತ್ರನಾದನೆಂಬುದಕ್ಕಾಗಿ ನೋಡಿ ಎಂಥ ವಿಷಯಕ್ಕಾಗಿ ಇವತ್ತು ಇದೇ ಲೋಕದಲ್ಲಿ ನಮ್ಮ ಮಧ್ಯೆ ನಡೀತಾ ಇರುವಂಥದ್ದು ಒಬ್ಬರು ಮುಂದೆ ಬಂದರೆ ಆಗೋದಿಲ್ಲ
ಒಬ್ಬರು ಸ್ವಲ್ಪ ಹಣ ಸಂಪಾದನೆ ಮಾಡಿದ್ರೆ ಆಗೋದಿಲ್ಲ, ಒಬ್ಬರು ಮನೆ ಕಟ್ಟಿದ್ರೆ ಆಗೋದಿಲ್ಲ, ಒಬ್ಬರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಆಗೋದಿಲ್ಲ, ಒಬ್ಬರಿಗೆ ಒಳ್ಳೆ ಬಂಗಾರ ತಗೊಂಡ್ರೆ ಆಗೋದಿಲ್ಲ, ಒಬ್ಬರದ್ದು ಸ್ಕೂಟರ್ ತಗೊಂಡ್ರೆ ಆಗೋದಿಲ್ಲ, ಒಂದು ಕಾರ್ ತಗೊಂಡ್ರೆ ಆಗೋದಿಲ್ಲ, ಅಥವಾ ಯಾರಾದರೂ ಒಬ್ಬರಿಗೆ ಸನ್ಮಾನ ಮಾಡಿದ್ರೆ ಆಗೋದಿಲ್ಲ, ಯಾರನ್ನಾದರೂ ಹೊಗಳಿದ್ರೆ ಆಗೋದಿಲ್ಲ. ಕಾರಣ ಇಷ್ಟೇ, ಅದು ನನಗೆ ಸಿಕ್ಕಲಿಲ್ಲವಲ್ಲ, ಅದು ನನಗೆ ಸಿಕ್ಕಲಿಲ್ಲವಲ್ಲ ಎಂಬ ಭಾಸ. ಅವನಿಗೆ ಮಾತ್ರ, ಅವಳಿಗೆ ಮಾತ್ರ ಸಿಕ್ಕಿತ್ತು, ಅವಳನ್ನು ಮಾತ್ರ, ಅವನನ್ನು ಮಾತ್ರ ಹೊಗಳಿದರು, ನನಗೆ ಸಿಕ್ಕಲಿಲ್ಲವಲ್ಲ, ನನಗಿಂತನಾ, ನನಗಿಂತನಾ, ಅವನಿಗೇನು ಗೊತ್ತು, ಅವಳಿಗೇನು ಗೊತ್ತು ಎಂಬಂತ ಸ್ವಭಾವಗಳು ಮನುಷ್ಯರಾಗಿರುವ ನಮ್ಮ ಸ್ವಭಾವ ಚಿಂತನೆಗಳು. ಕಾಯಿನನ ಸ್ವಭಾವ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತನ್ನ ಸಹೋದರನನ್ನೇ ಕೊಂದ ಕಾಯಿನಂತೆ ನಾವಿರಬಾರದು, ಅವನು ಕಡುಗೇಡಿಗನ ಕುವರ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಯಾರು? ಕಡುಗೇಡಿಗನ ಕುವರ. ಕೇಡುತನ, ಕೆಡುಕುತನ ತುಂಬಿದಂತಹ ಮಗ ಯಾರಿಗೆ? ಅವನು ಸೈತಾನನ ಸ್ವಭಾವಕ್ಕೆ. ಒಂದು ಸ್ವರ್ಗರಾಜ್ಯವನ್ನು ಸೂಚಿಸುವ ವ್ಯಕ್ತಿ, ಇನ್ನೊಂದು ದುರಾತ್ಮವನ್ನು ಸೂಚಿಸುವಂತ ವ್ಯಕ್ತಿ. ಒಂದು ದೈವತ್ವವನ್ನ ಸೂಚಿಸುವ ವ್ಯಕ್ತಿ, ಇನ್ನೊಂದು ದುರಾತ್ಮವನ್ನ ಸೂಚಿಸುವಂತ ವ್ಯಕ್ತಿ ಅಬೆಲ ಮತ್ತು ಕಾಯಿನ. ದೈವತ್ವವನ್ನು ದೈವತ್ವವನ್ನ ಸೂಚಿಸುವಂತ ವ್ಯಕ್ತಿ ಅಬೆಲ. ದುರಾತ್ಮವನ್ನ ಸೂಚಿಸುವ ವ್ಯಕ್ತಿ ಕಾಯಿನ. ದೇವರು ಜೀವ ಕೊಡುವವರು, ದುರಾತ್ಮ ಜೀವ ತೆಗೆಯುವವನು. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವವನು. ಅವನು ಕಡುಗೇಡಿಗನ ಕುವರ, ಕಡುಗೇಡಿಗನ ಕುವರ. ಅಬೇಲ್ನ ಆದಾಮ್ ಅವ್ವ ಯಾರು? ದೇವರಿಂದ ಸೃಷ್ಟಿಸಲ್ಪಟ್ಟವರು, ದೇವರ ಮಕ್ಕಳು. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ ಅವನು ಕಡುಗೇಡಿಗನ ಕುವರ, ಅಂದರೆ ಕೇಡಿಗನ ಆದಾಮ. ಅವನ ತಂದೆ ಆದಾಮ ಕೇಡಿಗನ. ಆದಾಮನನ್ನು ಕುರಿತಲ್ಲ, ಆದಾಮನ್ನು ದೇವರಿಗೆ ಮೆಚ್ಚುಗೆ, ಆದಾಮವಳು ದೇವರಿಗೆ ಮೆಚ್ಚುಗೆ ಆದ ಕಾರಣ, ಆದಾಮವಳಿಗಾಗಿ ದೇವರು ಸಕಲನ್ನು ಉಂಟು ಮಾಡಿಕೊಟ್ಟ ಕಾರಣ, ಕಡುಗೇಡಿಗನಾದ ಸೈತಾನನು ಎಲ್ಲವನ್ನ ನಾಶ ಮಾಡಿದ. ಆದಾಮವಳು ಆ ಏದೆನ್ ತೋಟದಿಂದ ಹೊರಗಟ್ಟಲ್ಪಡಲು ಕಾರಣ ಈ ಕಡುಗೇಡಿಗನಾದ ಸೈತಾನ, ಅಸೂಯೆ. ತನಗೆ ಸಿಕ್ಕದ ಸ್ಥಾನಕ್ಕಾಗಿ ಅಸೂಯೆ. ದೈವ ಚಿತ್ತವನ್ನ ಮುರಿಯಲು ಅಸೂಯೆ. ಈಗ ಆ ಕಡುಗೇಡಿಗಿನ ಸ್ವಭಾವ, ಸೃಷ್ಟಿ ಮಾಡಿದಂತ ಜೀವವನ್ನ ಕೊಲ್ಲುವಂತ ಸ್ವಭಾವ ಕಡುಗೇಡಿಗಿನ ಸ್ವಭಾವ. ಈಗ ಕಡುಗೇಡಿಗ ಸೈತಾನ, ಹಾಗೆ ಆ ಸೈತಾನನಿಗೆ ಸೇರಿದವನು ಈ ಕಾಯನ. ಒಂದು ಕ್ಷಣ ಯೋಚಿಸುವ, ನಾನು ಕಾಯನಾಗಿದ್ದೇನಾ? ನಾನು ಕಡುಗೇಡಿಗಿನ ಮಗನಾಗಿದ್ದೇನಾ, ಮಗಳಾಗಿದ್ದೇನಾ? ನಿಮ್ಮನ್ನು ನೀವು ನಿಮ್ಮ ಮನಸ್ಸಾಕ್ಷಿಯಲ್ಲಿ ಚಿಂತಿಸಿ ನೋಡಿ. ನಾವು ಮಾತನಾಡುವ ಮಾತಿನಲ್ಲಿ ನಾವು ಕಡುಗೇಡಿಗರ ಮಗನಾಗಿದ್ದೇವ? ನಾವು ಶಪಿಸುವ ಮಾತುಗಳ ಮೂಲಕವಾಗಿ, ದೂಷಿಸುವ ಮಾತುಗಳ ನಿಮಿತ್ತವಾಗಿ, ನಿಂದಿಸುವ ಮಾತುಗಳ ನಿಮಿತ್ತವಾಗಿ, ನಾಶ ಮಾಡುವ ಮಾತುಗಳ ನಿಮಿತ್ತವಾಗಿ, ಸೇಡಿನ ನಿಮಿತ್ತವಾಗಿ, ಕೊಲೆಯ ನಿಮಿತ್ತವಾಗಿ, ಪರರ ಜೀವನವನ್ನ ನಾಶ ಮಾಡುವ ನಿಮಿತ್ತವಾಗಿ, ನಾವು ಯಾರಾಗಿದ್ದೇವೆ? ಕಡುಗೇಡಿಗನ ಮಕ್ಕಳಾಗಿದ್ದೇವ? ಹೀಗೆ ಇಂತಹ ಒಂದು ಪ್ರಚೋದನೆಗಳಿಂದ ನಾನು ತುಂಬುವಾಗಲೆಲ್ಲ ನಾನು ಕಡುಗೇಡಿಗನ ಮಗನು ಮಗಳಾಗ್ತೇನೆ. ಇಂತಹ ಒಂದು ಸ್ವಭಾವಗಳು ದೈವತ್ವದಿಂದ ತುಂಬಿದಂತಹ ವ್ಯಕ್ತಿಯ ದೈವದಿಂದ ತುಂಬಿದಂತಹ ಸ್ವಭಾವವಲ್ಲ. ಇಂತಹ ಒಂದು ಸ್ವಭಾವಗಳು ಅಮರತ್ವಕ್ಕೆ ನಮ್ಮನ್ನು ಕೊಂಡು ಹೋಗುವ ಸ್ವಭಾವವಲ್ಲ. ಕಡುಗೇಡಿಗಿನಾದ ಸೈತಾನನಿಗೆ ಕೊಂಡು ಹೋಗುವಂತ ಸ್ವಭಾವ. ಪ್ರಿಯರೇ, ನಾನು ಕಡುಗೇಡಿಗನಾಗಿದ್ದೇನೆ ಎಂಬುದನ್ನು ನಾನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಪ್ರತಿಯೊಬ್ಬರು ನೀವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ.
ಯಾಕಂದ್ರೆ ಈ ಪಶ್ಚಾತಾಪದ ಕಾಲದಲ್ಲಿ ನಾವು ನಿಜವಾಗಿ ಕನ್ಫರ್ಮ್ ಮಾಡ್ಕೊಳ್ಳಬೇಕು, ನಾವು ಕಂಡುಕೊಳ್ಳಬೇಕು, ನಾನು ಇನ್ನು ಕಡುಗೇಡಿಯಾಗಿ ಇದ್ದೇನಾ, ಆ ಕಾಯಿನನ ವಂಶದವನಂತೆ ಕಾಯಿನಂತೆ ನಾನು ಇದ್ದೇನಾ, ಅಥವಾ ದೇವರಿಗೆ ಮೆಚ್ಚಿಗೆ ಆದ ಆಬೇಲನಂತೆ ನಾನು ಇದ್ದೇನಾ. ಸ್ವಲ್ಪ ಕಾಲ ಜೀವಿಸಿದ ಆಬೇಲ, ದೇವರ ಆತ್ಮ ತುಂಬಿದಂತ ದೇವರ ಮೆಚ್ಚುಗೆಗೆ ಪಾತ್ರನಾದ ಆಬೇಲ ಸ್ವಲ್ಪ ಕಾಲ ಜೀವಿಸಿದ, ಕಾಯಿನ ಹಲವು ಕಾಲ ಜೀವಿಸಿದ. ಇವತ್ತಿಗೂ ನೋಡಿ ಅನ್ಯಾಯ ದೀರ್ಘಕಾಲ ಜೀವಿಸ್ತದೆ, ನ್ಯಾಯ ಸ್ವಲ್ಪ ಕಾಲ ಜೀವಿಸ್ತದೆ. ಆದರೆ ನ್ಯಾಯ ಸ್ವಲ್ಪ ಕಾಲ ಜೀವಿಸಿದ್ರೆ ಅದು ಅಮರತ್ವಕ್ಕೆ ಕೊಂಡು ಹೋಗುತ್ತದೆ. ಆದರೆ ಅನ್ಯಾಯ ನಮ್ಮನ್ನ ದೀರ್ಘ ಪಾತಾಳಕ್ಕೆ ಕೊಂಡು ಹೋಗ್ತದೆ. ಪ್ರಿಯರೆ, ನಾವು ಧ್ಯಾನಿಸುತ್ತಿರುವಂತಹ ಧ್ಯಾನಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ದೇವರೊಂದಿಗೆ ಬೆಸೆಯುವಂಥದ್ದು. ಬೆಸೆದುಕೊಳ್ಳಬೇಕು, ದೇವರೊಂದಿಗೆ ನಮ್ಮ ಜೀವನ ಬೆಸೆದುಕೊಳ್ಳಬೇಕು. ನೋಡಿ, ಈ ವೀಲ್ ಇರ್ತದೆ ನೋಡ್ತಿರಲ್ಲ, ವೀಲ್ ಇದೆ. ಈ ವೀಲ್ ಇರಬೇಕಾದ್ರೆ ಅದು ತಿರುಗುವ ಸ್ಪೀಡಿನಲ್ಲಿ ಆ ವೀಲ್ ತಿರುಗಿತು ಅಂದ್ರೆ ಅದು ಒಂದು ಪಟ್ಟು ಒಂದು ವೀಲ್, ಎರಡು ವೀಲ್, ಮೂರು ಇರ್ತದೆ. ಆ ಒಂದೊಂದು ವೀಲ್ ತಿರುಗುವಾಗ ಒಂದರ ಮೇಲೆ ಒಂದು ಅಲ್ಲಿನಲ್ಲಿ ಹೀಗೆ ಜಾಯಿಂಟ್ ಆಗಿ ಹೀಗೆ ತಿರುಗಬೇಕಾದ್ರೆ ಸ್ಪೀಡ್ ಹೆಚ್ಚಾಗ್ತದೆ, ತುಂಬಾ ಚಲನೆ ಈಸಿಯಾಗಿ ಹೋಗ್ತದೆ, ತುಂಬಾ ಸ್ಪೀಡ್ ಆಗ್ತದೆ. ಒಂದು ಅಲ್ಲು ಕಟ್ಟಾಗಿ ಹೋದ್ರು, ಎರಡು ಅಲ್ಲು ಕಟ್ಟಾಗಿ ಹೋದ್ರು ಅಲ್ಲಿ ಸರಿಯಾಗೋದಿಲ್ಲ, ಸಮತೋಲನದ ಸ್ಪೀಡ್ ಇರೋದಿಲ್ಲ. ಹೀಗೆ ನಾವು ಯೇಸುವಿನೊಂದಿಗೆ, ಯೇಸುವಿನ ಪ್ರೀತಿಯೊಂದಿಗೆ ನಾವು ಬೆಸೆದುಕೊಳ್ಳಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ಈ ಕಾಯಿನನ್ನ ಪ್ರೀತಿಯೊಂದಿಗೆ ಬೆಸೆದುಕೊಳ್ತಾ ಇದ್ದೇವೆ. ಯಾಕೆಂದ್ರೆ ವಾಕ್ಯದಲ್ಲಿ ಅವನು ಕಡುಗೆಡಿಗಿನ ಕುವಾರ, ಅವನು ಕೊಂದದ್ದಾದರೂ ಏಕೆ, ಯಾತಕ್ಕೆ ಕೊಂದ ಅವನು ತನ್ನ ಸಹೋದರನನ್ನ? ಯಾಕೆ ಕೊಂದ ಕಾಯಿನ ತನ್ನ ಸಹೋದರನಾದ ಆಭರಣನ? ಏನ್ ಕೆಟ್ಟದ್ ಮಾಡದ, ಮೋಸ ಮಾಡದ್ನ, ಒಡೆದ್ನ, ಅಪ್ಪ ಅಮ್ಮನಿಗೆ ಗೌರವ ಇಲ್ಲದೆ ನಡ್ಕೊಂಡ, ಏನ್ ಮಾಡಿದ? ಯಾವ ಕಾರಣಕ್ಕಾಗಿ ಈ ಕಾಯಿನ ಕೊಲ್ಲಬೇಕಾಗಿತ್ತು? ಆಭರಣನ ಒಳಿತನೆ ಮಾಡ್ತಾ ಇದ್ದ, ಯಾಕೆ ಕೊಲ್ಲಬೇಕಾಗಿತ್ತು? ಹಾಗೆ ನೋಡಿ, ನಾವು ಸಹ ಇನ್ನೊಬ್ಬರನ್ನ ಯಾಕೆ ನಾವು ನಾಶ ಮಾಡಬೇಕು, ಇನ್ನೊಬ್ಬರನ್ನ ಯಾಕೆ ನಾವು ಹಾಳು ಮಾಡಬೇಕು, ಇನ್ನೊಬ್ಬರ ವ್ಯಕ್ತಿತ್ವನ ಯಾಕೆ ಹಾಳು ಮಾಡಬೇಕು, ಇನ್ನೊಬ್ಬರ ಆಸ್ತಿನ ನಾವು ಯಾಕೆ ಹಾಳು ಮಾಡಬೇಕು? ಯಾಕೆ ಈ ಕಡುಗೇಡಿಗಿನ ಸ್ವಭಾವ ನಮ್ಮೊಳಗೆ ಬರ್ತದೆ? ಕಾರಣ ನನಗೆ ದೇವರ ಪ್ರೀತಿ ಗೊತ್ತಿಲ್ಲ. ವಿ ಡೋಂಟ್ ನೋ ಗಾಡ್ಸ್ ಲವ್. ಪ್ರೀತಿ ಎಂಬುದರ ಬೆಲೆ ನನಗೆ ಗೊತ್ತಿಲ್ಲ. ನನಗೆ ಕಾಯಿನ ಪ್ರೀತಿ ಮಾತ್ರ ಗೊತ್ತಿರುವುದು, ದೇವರ ಪ್ರೀತಿ ಗೊತ್ತಿಲ್ಲ. ಈ ಕಾಯನ ಪ್ರೀತಿಯಲ್ಲಿಯೇ ಈ ಸೇಡು ಎಂಬುದು ಬರುವುದು. ಹೀಗೆ ಈ ಕಾಯನ್ನ ಪ್ರೀತಿಯಲ್ಲಿರುವ ಕಾರಣ ನಮ್ಮಲ್ಲಿ ಈ ಕೆಟ್ಟದ್ದು ಬಂದು ನಾವು ನಮ್ಮ ಮತ್ತೊಬ್ಬರನ್ನು ನಾಶ ಮಾಡ್ತೇವೆ, ನಮ್ಮನ್ನು ನಾಶ ಮಾಡ್ಕೊಳ್ತೇವೆ. ಮತ್ತೊಬ್ಬರ ಸಂತೋಷವನ್ನು ಹಾಳು ಮಾಡ್ತೇವೆ, ನಮ್ಮ ಸಂತೋಷವನ್ನು ನಾವು ಹಾಳು ಮಾಡ್ಕೊಳ್ತೇವೆ. ಹೌದು ಪ್ರಿಯ ಸಹೋದರ ಸಹೋದರಿ, ಕಾಯಿನನ್ನು ಕೊಂದದ್ದಾದ್ರೆ ಯಾಕೆ? ನಿನ್ನ ಮನೆಯಲ್ಲಿರುವವ್ರನ್ನ ನೀನು, ನಿನ್ನ ಮನೆಯಲ್ಲಿರುವ ವಿರುದ್ಧವಾಗಿ ನೀನು ಹೋರಾಟ ಮಾಡೋದಾದ್ರೆ ಯಾಕೆ? ನಿನ್ನ ಒಡ ಹುಟ್ಟಿದ ಅಕ್ಕ ತಂಗಿ ಅಣ್ಣ ತಮ್ಮನಿಗಾಗಿ ನೀನು ಹೋರಾಟ ಮಾಡೋದು ಯಾಕೆ? ನಿನ್ನ ತಂದೆ ತಾಯಿಗೆ ಯಾಕೆ ಹೋರಾಟ ಮಾಡೋದು ಯಾಕೆ? ನಿನ್ನ ಪ್ರೀತಿಸುವ ವ್ಯಕ್ತಿಗಳಿಗಾಗಿ ಹೋರಾಟ ಮಾಡೋದು ಯಾಕೆ? ಒಳ್ಳೇದು ಮಾಡುವ ವ್ಯಕ್ತಿಗಳಿಗಾಗಿ ಹೋರಾಟ ಮಾಡೋದು ಯಾಕೆ? ವೈ? ಅಸೂಯೆ ಇಷ್ಟೇ, ಬೇರೆ ಏನೂ ಇಲ್ಲ. ನನಗೆ ಕೊಡ್ಲಿಲ್ಲ, ಅಥವಾ ನನಗೆ ಮಾಡಲಿಲ್ಲ, ನನ್ನ ಮಾತು ಕೇಳಲಿಲ್ಲ, ನನಗೆ ಬೆಲೆ ಕೊಡ್ಲಿಲ್ಲ, ನಾನು ಹೇಳಿದ್ ಮಾಡಲಿಲ್ಲ. ಇಲ್ಲಾಂದ್ರೆ ಅವನು ಮುಂದೆ ಬರ್ತಾ ಇದ್ದಾನೆ, ಅವನು ಹಾಗೆ ಜೀವಿಸ್ತಾ ಇದ್ದಾನೆ, ಹೀಗೆ ಜೀವಿಸ್ತಾ ಇದ್ದಾನೆ, ಅವನಿಗೆ ಸಿಕ್ಕಬೇಕಾಗಿರೋದು ನನಗೆ ಸಿಕ್ಕಿಲ್ಲ, ಇಷ್ಟೇ 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 ಇಷ್ಟೇ. ಇದರಿಂದ ಆಚೆ ಬೇರೆ ಯಾವುದೂ ಇಲ್ಲ ನಮ್ಮಲ್ಲಿ, ಇದರಿಂದ ಆಚೆ ಬೇರೆ ಯಾವುದೂ ಇಲ್ಲ, ಇದನ್ನ ಇಷ್ಟೇನೆ. ಕಾಯಿನಾದ್ರೂ ಕೊಂದಿದ್ದಾದ್ರೆ ಏಕೆ? ನಿಮ್ಮ ಅಣ್ಣ ತಮ್ಮಂದ್ರ ಮೇಲೆ, ಅಕ್ಕ ತಂಗಿಯರ ಮೇಲೆ ಯಾಕೆ?
ಯಾಕೆ ಜಲಿಸಿ ಯಾಕೆ ಹೋರಾಟ ಆ ಅವಳು ನನಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಪ್ರೀತಿ ಇಲ್ಲ ಆ ಅವನು ಹೇಳಿದ ಕೇಳಲಿಲ್ಲ ಆ ನನಗೆ ಕೊಡಲಿಲ್ಲ ನನ್ನ ಮಕ್ಕಳಿಗೆ ಕೊಡಲಿಲ್ಲ ನನಗೇನು ತರಲಿಲ್ಲ ಪ್ರತಿಬರ ನಾನು ಸಹೋದರ ಸಹೋದರಿ ಯಾರೇ ಇರಲಿ ಎಲ್ಲರಲ್ಲೂ ಬರೋದಿದ್ದೇನೆ ಇದನ್ನೆಲ್ಲರಲ್ಲೂ ಬರೋದು ಈ ವಿಷಯಗಳ ನಿಮಿತ್ತವಾಗಿ ನಾವು ನಮ್ಮ ಸಹೋದರನ ಸಹೋದರಿಯನ್ನ ನಾವು ದ್ವೇಷಿಸೋದು ಕಾಯಿನನ್ನ ಕೊಂದ ಪ್ರೀತಿ ಪ್ರೀತಿ ಅದು ಕಾಯಿನನ್ನ ಕೊಂದದ್ದಾದರೂ ಏಕೆ ಯಾಕೆ ಈ ಕಾಯಿನನ ಸ್ಥಾನದಲ್ಲಿ ನಾನು ನಿಂತುಕೊಳ್ಳಬೇಕು ಪ್ರತಿಯೊಬ್ಬರು ನಾವು ಕಾಯಿನನ ಸ್ಥಾನದಲ್ಲಿ ನಿಂತುಕೊಳ್ಳಬೇಕು ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಗಂಡ ಮಕ್ಕಳು ಎದ್ದವರು ಎಲ್ಲರೂ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ ಒಂದು ಕ್ಷಣ ನಾವು ನಿಂತುಕೊಳ್ಳಬೇಕು ನಾನು ಯಾರಾಗಿದ್ದೇನೆ ಕಾಯಿನಾಗಿದ್ದೇನಾ ಉತ್ತರ ಖಂಡಿತವಾಗಿ ಸಿಗುತ್ತದೆ ಈ ದಿನಗಳಲ್ಲಿ ಇದಕ್ಕೆ ನಾವು ಉತ್ತರನ ಕಂಡುಕೊಂಡ್ರೆ ನಿಜವಾಗಿ ನಾವು ಅದೃಷ್ಟಶಾಲಿಗಳು ಒಂದು ಕಡೆಯಿಂದ ಹಾಗೆ ನೋಡಿ ಬಾರ್ಡರ್ ನೋಡಿ ಒಂದು ರೌಂಡ್ ನೋಡಿ ನೀವು ನಿಂತ್ಕೊಂಡಿರೋ ಜಾಗದಿಂದ ಒಂದು ರೌಂಡ್ ನೋಡಿ ತಿರುಗಿ ನೋಡಿ ನಿಮ್ಮ ತಂದೆ ತಾಯಿನ ನಿಮ್ಮ ಅಣ್ಣ ತಮ್ಮಂದಿರನ್ನ ಅಕ್ಕ ತಂಗಿಯರನ್ನ ಬಂಧುಗಳನ್ನ ಮಿತ್ರರನ್ನ ಸಮೂಹದಲ್ಲಿ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ವಿಚಾರಣೆಯಲ್ಲಿ ಅಕ್ಕಪಕ್ಕ ಮನೆ ನೇಬರ್ಸ್ಗಳಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಅಂಗಡಿಯಲ್ಲಿ ದಿನಸಿ ಅಂಗಡಿಯಲ್ಲಿ ತರಕಾರಿ ಅಂಗಡಿಯಲ್ಲಿ ಮೀನಂಗಡಿಯಲ್ಲಿ ಮಾಂಸ ಅಂಗಡಿಯಲ್ಲಿ ಎಲ್ಲ ಕಡೆ ಒಂದು ನೋಡಿ ಅಲ್ಲ ನಾನು ಕಾಯಿನನಾಗಿದ್ದೇನಾ ನನಗೆ ಮೀನ್ ಎಕ್ಸ್ಟ್ರಾ ಕೊಡಲಿಲ್ಲ ನನಗೆ 5 ರೂಪಾಯಿ ಕಡಿಮೆ ಮಾಡಲಿಲ್ಲ ಇನ್ನವರಿಗೆ ಮಾಡಿದ್ರು ನನಗೆ ಮಾಡಲಿಲ್ಲ ನನ್ನ ಮನೆಗೆ ನೀರು ಸರಿಯಾಗಿ ಕೊಡಲಿಲ್ಲ ನನ್ನ ಮನೆಗೆ ಬಂದ್ರೆ ಕೆಲಸನೇ ಮಾಡಲಿಲ್ಲ ಅಯ್ಯೋ ನನ್ನ ಕಾಯಿಲೆ ಇದ್ದಿದ್ದೆ ನನಗೆ ಏನು ಸಹಾಯ ಮಾಡಲಿಲ್ಲ ಇವೆಲ್ಲ ಕಾಯಿನ ನೋಡಿ ಯಾರು ಕಾಯಿನ ಆಗಿದ್ರು ಒಂದು ಯೋಚನೆ ಮಾಡಿ ಹಾಗೆ ನೋಡಿ ಅಲ್ಲ ಎಷ್ಟು ಜನ ನಾವು ಕಾಯಿನ ಆಗಿದೀವಿ ನೋಡಿ ಅಲ್ಲ ಹೇಳಿ ನಾನು ಕಾಯಿನಲ್ಲ ಅಂತ ಹೇಳೋರು ಎಷ್ಟು ಜನ ಇದ್ದೀವಿ ನಾವು ಬ್ರದರ್ ನಾನು ಇದುವರೆಗೂ ನಾನು ಕಾಯಿನ ಆಗಿಲ್ಲ ನಾನು ಕಾಯಿನ ಇಲ್ಲ ಇದ್ರೆ ತುಂಬಾ ಸಂತೋಷ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಪ್ರಿಯರೇ ಬರೀ ಬಾಯಿ ಮಾತಲ್ಲಿ ನಾವು ಹೇಳೋದಲ್ಲ ಹೃದಯದ ಪರಿಶೀಲನೆ ನಮಗಿರಬೇಕು ಈಗಲೂ ಒಂದಲ್ಲ ಒಂದು ವಿಧದಲ್ಲಿ ನಾವು ಕಾಯಿನೇ ಆಗಿದ್ದೇವೆ ಒಂದಲ್ಲ ಒಂದು ವಿಧದಲ್ಲಿ ನಾವು ಧ್ಯಾನಿಸ್ತೇವೆ ಅಂತಂದ್ರೆ ನಾವು ಕಾಯಿನಾಗಿದ್ದೇವೆ ನಿನ್ನ ಎತ್ತವರ ಮುಂದೆ ನೀನು ಕಾಯಿನಾಗಿ ನಾವು ನಮ್ಮ ಎತ್ತವರ ಮುಂದೆ ಕಾಯಿನಾಗಿದ್ದೇವೆ ಒಡ ಹುಟ್ಟಿದವರ ಮುಂದೆ ಕಾಯಿನಾಗಿದ್ದೇವೆ ಗಂಡನ ಮುಂದೆ ಕಾಯಿನಾಗಿದ್ದೇವೆ ಹೆಂಡತಿಯ ಮುಂದೆ ಕಾಯಿನಾಗಿದ್ದೇವೆ ಮಿತ್ರರ ಮುಂದೆ ಕಾಯಿನಾಗಿದ್ದೇವೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯಿನಾಗಿದ್ದೇವೆ ನೆರೆಯವರ ಮುಂದೆ ಕಾಯಿನಾಗಿದ್ದೇವೆ ದೇವಾಲಯದಲ್ಲಿ ಕಾಯಿನಾಗಿದ್ದೇವೆ ವಿಚಾರಣೆಯಲ್ಲಿ ಕಾಯಿನಾಗಿದ್ದೇವೆ ಕೆಲಸ ಮಾಡುವ ಸ್ಥಳದಲ್ಲಿ ಕಾಯಿನಾಗಿದ್ದೇವೆ ಅಥವಾ ವ್ಯಾಪಾರಕ್ಕೆ ಹೋಗುವ ಸ್ಥಳದಲ್ಲಿ ಕಾಯಿನಾಗಿದ್ದೇವೆ ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ ಕಾಯಿನಾಗಿದ್ದೇವೆ ಮಾರುವುದರಲ್ಲಿ ಕಾಯಿನಾಗಿದ್ದೇವೆ ಕೊಂಡುಕೊಳ್ಳುವುದರಲ್ಲಿ ಕಾಯಿನಾಗಿದ್ದೇವೆ ಮಾತನಾಡುವುದರಲ್ಲಿ ಕಾಯಿನಾಗಿದ್ದೇವೆ ಅಸೂಯೆ ಪಡುವುದರಲ್ಲಿ ಕಾಯಿನಾಗಿ ಪ್ರತಿಯೊಂದರಲ್ಲಿಯೂ ನಾವು ಕಾಯಿನಾಗಿದ್ದೇವಾ ಆಗಿದ್ದೇವೆ ಕಾಯಿನ ಸ್ವಭಾವ ನಮ್ಮ ಸ್ವಭಾವ ಕಡುಗೇಡಿಗಿನ ಮಗನ ಸ್ವಭಾವವನ್ನು ನಾವು ಹಿಂಬಾಲಿಸುತ್ತೇವೆ ಎಲ್ಲ ಮಲಗಿಬಿಟ್ಟಿದ್ದೀರಾ
ಯಾರದು ಉತ್ತರ ಇಲ್ಲ ಪ್ರೈಸ್ ದಿ ಲಾರ್ಡ್ ಒಮ್ಮೆ ಎಲ್ಲರೂ ಹೇಳಿ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಪ್ರಿಯರೇ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ನಾನು ಯಾರಾಗಿದ್ದೇನೆ ಹೂ ಆಮ್ ಐ ಪ್ರತಿ ದಿನದಲ್ಲಿ ನಾನು ಅದನ್ನ ಚಿಂತನೆಗೆ ತೆಗೆದುಕೊಳ್ಳಬೇಕು ನಾನು ಯಾರಾಗಿದ್ದೇನೆ ನಾನು ಇವತ್ತು ಕಾಯಿನಾಗಿ ಜೀವಿಸಿದನಾ ರಾತ್ರಿ ಮಲಗಕ್ಕೆ ಮುಂಚೆ ಯೋಚನೆ ಮಾಡಬೇಕು ಕಾಯಿನನಾದರೂ ತನ್ನ ಸಹೋದರನನ್ನೇ ಕೊಂದ ಕಾಯಿನಂತೆ ನಾವು ಇರಬಾರದು ಅವನು ಕೊಂದದ್ದಾದರೂ ಯಾಕೆ ಇವತ್ತು ನೋಡಿ ಹೆಂಡತಿ ಗಂಡನ್ನೇ ಕೊಂದು ಬಿಡುತ್ತ ನಿನ್ನೆ ಗಂಡ ಮನೆಯವರು ಹೆಂಡತಿನ ಕೊಂದು ಬಿಟ್ಟರು ಎಷ್ಟೋ ಜನ ನೋಡ್ತೀವಿ ಪೇಪರ್ಲಿ ಟಿವಿನಲ್ಲಿ ಗಂಡ ಹೆಂಡತಿನ ಕೊಲ್ತಾ ಇದ್ದಾನೆ ಹೆಂಡತಿ ಗಂಡನ ಕೊಲ್ತಾ ಇದ್ದಾನೆ ಮಕ್ಕಳು ಎತ್ತವ್ರನ್ನ ಕೊಲ್ತಾ ಇದ್ದಾನೆ ಆಸ್ತಿಗಾಗಿ ಹಣಕ್ಕಾಗಿ ಯಾಕೆ ಕೊಲ್ಲಬೇಕು ಕೇಡಿಗನ ಕುವರ ಕುವರಿಯರು ಮುಖನೇ ನೋಡೋದಿಲ್ಲ ತಂದೆ ತಾಯಿ ಮುಖ ನೋಡೋಕ್ಕಾಗೋದಿಲ್ಲ ಕೇಡಿಗನ ಮಗನು ಮಗಳು ಅಯ್ಯೋ ಅವನ ಮುಖ ನೋಡಿ ನಾನು ಎಷ್ಟೋ ವರ್ಷ ಆಗಿ ಹೋಯ್ತು ಕೇಡಿಗನ ಮಗನು ಮಗಳು ಹೆಂಡತಿ ಗಂಡನ ಮುಖ ನೋಡೋದಿಲ್ಲ ಕೇಡಿಗನ ಮಗಳು ಗಂಡ ಮುಖ ನೋಡೋದಿಲ್ಲ ಕೇಡಿಗನ ಮಗನು ಅದು ಯಾರೇ ಆಗಿರಬಹುದು ಅದು ಯಾರೇ ಆಗಿರಬಹುದು ಕೆಲ ನೋಡಿ ನೋಡಿದ ತಕ್ಷಣ ಮುಖ ಮುದಿಸ್ಕೊಂಡು ಬಿಡ್ತಾರೆ ಆ ಬರ್ತಾ ಇದ್ದಾನೆ ನೋಡು ಆ ಕಡೆ ಬರ್ತಾ ಬರೋದನ್ನ ನೋಡಿ ಈ ಕಡೆ ತಿರ್ಕೊಂಡು ಬಿಡ್ತೇವೆ ಆ ಕಡೆಯಿಂದ ಬರ್ತಾ ಇರೋದು ನೋಡಿ ಈ ಕಡೆ ಮುಖ ತಿರ್ಸ್ಕೊಂಡು ಬಿಡ್ತೇವೆ ಕೆಲಸ ನೋಡ್ಬೇಕು ಹೆಂಡತಿ ಬರ್ತಾ ಇರ್ತಾಳೆ ಗಂಡ ಬರ್ತಾ ಇರ್ತಾನೆ ಹೆಂಡತಿ ಬರೋದನ್ನ ನೋಡಿ ಗಂಡ ಮುಖ ತಿರ್ಸ್ಬಿಡ್ತಾನೆ ಇಲ್ಲ ಗಂಡ ಬರ್ತಾ ಇರೋದು ನೋಡಿ ಹೆಂಡತಿ ಮುಖ ತಿರ್ಸ್ಕೊಂಡು ಬಿಡ್ತಾಳೆ ಹೆಂಡತಿ ಗಂಡನ ಮುಂದೆ ಕಾಯಿನಾಗ್ಬಿಡ್ತಾಳೆ ಕೇಳಿದ್ ಕೊಡ್ಲಿಲ್ಲ ಅಂದ್ರೆ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಗಂಡ ಹೆಂಡತಿ ಮುಂದೆ ಕಾಯಿನಾಗ್ಬಿಡ್ತಾನೆ ಅವಳು ಹೇಳಿದ್ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನ ಕಾಯಿನನ ಜೀವನ ಪರಸ್ಪರ ಬಾಂಧವ್ಯವಿಲ್ಲದ ಕಾಯಿನ ಜೀವನ ಗಂಡ ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಇಲ್ಲಿ ಹೆಂಡತಿ ಕಾಯಿನಾಗ್ತಾಳೆ ನಿಜವಿಲ್ಲ ಹಾಗೆಯೇ ಹೆಂಡತಿ ತನ್ನ ಮನೆಯವ್ರಿಗೆ ಏನಾದ್ರೂ ಮಾಡ್ತಾಳೆ ಅಂದ್ರೆ ಇಲ್ಲಿ ಮನೇಲಿರುವಂತ ಅತ್ತೆ ನಾತ್ನಿ ಸೊ ಗಂಡನೇ ಆಗ್ಬೋದು ಕಾಯಿನಾಗ್ತಾರೆ ಪಕ್ಕದ ಮನೆಯಲ್ಲಿ ನೀರ್ ಬೇಕು ಸ್ವಲ್ಪ ನೀರ್ ಕೊಡ್ರಿ ನೀರ್ ಕೊಡ್ಲಿಲ್ಲ ಅಂದ್ರೆ ಕಾಯಿನಾಗ್ತೇವೆ ಕೊಡದೇ ಇರುವಾಗ ಕೇಳಿ ಕೇಳಿದನ್ನ ಕೊಡದೇ ಇರುವಾಗ ನಾವು ಕಾಯಿನಾಗ್ತೇವೆ ಆದರೆ ನಾವು ಪ್ರಾರ್ಥಿಸುವ ವ್ಯಕ್ತಿಗಳಾಗ್ತೇವೆ ಪ್ರಿಯರೇ ಈ ಸ್ವರ್ಗೀಯಾತ್ರೆ ಧ್ಯಾನವನ್ನ ಈ ಮೂರುವರೆ ಗಂಟೆಯಲ್ಲಿ ನಾವು ಪ್ರತಿದಿನವೂ ಧ್ಯಾನಿಸ್ತಾ ಇದ್ದೇವೆ ಪ್ರತಿ ದಿನದಲ್ಲಿ ವಿಶೇಷವಾಗಿ ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಹಾಗೆ ಇವತ್ತು ಕಾಯಿನನ ಕುರಿತು ನಮ್ಮ ಮುಂದೆ ಈ ಒಂದು ಯೋವಾನನಿಗೆ ಬರೆದ ಪತ್ರದ ನಿಮಿತ್ತವಾಗಿ ಮೂರನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯದ ನಿಮಿತ್ತವಾಗಿ ಪವಿತ್ರಾತ್ಮ ನಮಗೆ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಅಂದು ಇದ್ದಂತ ಕಾಯಿನನ ಕುರಿತಲ್ಲ ಇಂದು ಇರುವಂತ ನನ್ನ ನಿಮ್ಮ ನಾನು ನಮ್ಮನ್ನ ನಿಮ್ಮನ್ನ ನಾವು ನೀವು ಕಾಯಿನಾಗಿರುವಂತ ನಮ್ಮನ್ನ ನಿಮ್ಮನ್ನ ಕುರಿತು ದೇವರು ಮಾತನಾಡೋಕ್ಕೆ ಈ ಸಮಯವನ್ನು ಕೊಟ್ಟಿದ್ದಾರೆ ಪ್ರಾರ್ಥನೆ ಮಾಡುವಾಗಲೂ ಕಾಯಿನಾಗ್ತೇವೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಯಿನಾಗ್ತೇವೆ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಇಂಟೆಸೆಸರ್ ಅಲ್ಲಿ ಕೂತ್ಕೊಳ್ಬೇಕಾದ್ರೆ ಕಾಯಿನಾಗ್ತೇವೆ
ಆಗ್ತೀವಲ್ವೋ? ಅವನ್ ಮಾತ್ರ ಪ್ರಾರ್ಥನೆ ಮಾಡ್ತಾವನೆ, ಅವಳ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅವಳೇ ಆಡ್ತಾ ಇದ್ದಾಳೆ, ಅವನೇ ಆಡ್ತಾ ಇದ್ದಾನೆ, ಅವನೇ ರೀಡಿಂಗ್ ಮಾಡ್ತಾ ಇದ್ದಾನೆ, ಅವನೇ ಫೇತಾಪುಲ್ ಆಡ್ತಾ ಇದ್ದಾನೆ, ಅವನೇ ಅನೌನ್ಸ್ ಮಾಡ್ತಾನೆ, ಅವಳೇ ಅನೌನ್ಸ್ ಮಾಡ್ತಾನೆ. ಕಾಯಿನ್ ಮುಂದೆ ಕುತ್ಕೊಂಡ್ರು ಕಾಯಿನ್ ಆಗ್ತೀವಿ, ಯಾರಾದ್ರೂ ನಮ್ಮ ಮುಂದೆ ಕುತ್ಕೊಂಡ್ಬಿಟ್ರೆ ಸಾಕು ಕಾಯಿನ್, ಯಾರಾದ್ರೂ ನಮ್ಮ ಪಕ್ಕದಲ್ಲಿ ಬಂದು ಕುತ್ಕೊಂಡ್ರೆ ನಾವು ಕಾಯಿನ್ ಆಗ್ತೇವೆ. ನೋಡಿ, ಈ ವಿಷಯಗಳೆಲ್ಲ ನಾವು ಮರ್ತು ಬಿಡ್ತೇವೆ, ನಮಗೆ ಗೊತ್ತಿಲ್ಲ. ನನಗೂ ಸಹ ಮರವೇನೆ, ಈಗ ಈ ವಾಕ್ಯ ಬರುವಾಗ ಇದೆಲ್ಲ ಬರ್ತಾ ಇದೆ. ನಾನು ಕಾಯನ, ನಾನು ಕಾಯನಾಗಿದ್ದೇನೆ, ನನಗೆ ಗೊತ್ತಾಗ್ತಾ ಇದೆ. ನಾನು ಕಾಯನಾಗಿದ್ದೆ, ಎಸ್, ನನಗೆ ಗೊತ್ತಾಗ್ತಾ ಇದೆ. ಈ ಅರಿವು ನಮಗೆ ಬರಬೇಕು. ಚರ್ಚಿಗೆ, ದೇವಸ್ಥಾನಕ್ಕೆ ಹೋಗ್ತೀವಿ ಪ್ರಾರ್ಥನೆ ಮಾಡ್ಲಿಕ್ಕೆ, ಅಲ್ಲಿಯೂ ಕಾಯನ ಆಗ್ತವೆ. ಸ್ವಲ್ಪ ಯಾರ ಬತ್ತು ಪಕ್ಕದಲ್ಲಿ ಬಂದು ಮುಟ್ಕೊಂಡ್ರೆ ಸಾಕು, ಏ ಹೋಗಿದ್ರು ಹೋಗಿ ಪಕ್ಕದ ಹೋಗಿದ್ರು ಹೋಗಿ. ಇಲ್ಲ, ದಿನಂಪ್ರತಿ ಕುತ್ಕೊಳ್ತಾ ಇರುವಂತ ಒಂದು ಸ್ಥಳ ಇರ್ತದೆ, ನಾವು ಕುತ್ಕೊಳ್ಳೋ ಸ್ಥಳ, ಆ ಸ್ಥಳದಲ್ಲಿ ಬೇರೆ ಯಾರಾದ್ರು ಬಂದು ಕುತ್ಕೊಂಡ್ಬಿಟ್ರೆ ಅಲ್ಲಿ ಕಾಯೇನಾಗ್ತವೆ, ಹೌದಲ್ಲ? ಎಸ್, ಕರೆಕ್ಟ್. ಈ ಕಾಯೇನನ್ನ ಸ್ವಭಾವ ನಮ್ಮಲ್ಲಿದೆ. ಪಾಪದ ದಾಸತ್ವದಲ್ಲಿ ನಮ್ಮನ್ನು ಬಂಧಗೊಳಿಸುವಂತಹ ಸ್ವಭಾವ, ಪಾಪದ ದಾಸತ್ವಕ್ಕೆ ನಮ್ಮನ್ನು ಗುಲಾಮರನ್ನಾಗಿ ಮಾರ್ಪಡಿಸುವಂತಹ ಸ್ವಭಾವ. ಅವನು ಕೊಂದದ್ದಾದರೂ ಏಕೆ, ಇದೇ ಪ್ರಶ್ನೆ ಆಗ್ಬೇಕು ನನ್ನ ಜೀವನದಲ್ಲಿ. ನಾನು ಮಾಡಿದ್ದಾದರೂ ಏಕೆ? ಪಕ್ಕದ ಜಮೀನಲ್ಲಿ ಕಾಫಿ ಹೆಚ್ಚಾಗಿ ಬಂದ್ರೆ, ಟೀ ಹೆಚ್ಚಾಗಿ ಬಂದ್ರೆ, ತರಕಾರಿ ಹೆಚ್ಚಾಗಿ ಬಂದ್ರೆ, ಬೆಳ್ಳುಳ್ಳಿ ಹೆಚ್ಚಾಗಿ ಬಂದ್ರೆ, ಶುಂಠಿ ಹೆಚ್ಚಾಗಿ ಬಂದ್ರೆ, ಒಳ್ಳೆಯ ತೆನೆಗಳು ಹೆಚ್ಚಾಗಿ ಬಂದ್ರೆ, ಭತ್ತ ಪೈರು ಹೆಚ್ಚಾಗಿ ಬಂದ್ರೆ, ನನ್ನ ತೋಟದಲ್ಲಿ ನನ್ನ ಜಮೀನಲ್ಲಿ ಏನು ಬರಲಿಲ್ಲ ಅಂದ್ರೆ ಕಾಯಿನ ಆಗ್ತೇವೆ. ನಾನು ತೆಗೆಸುವ ಬೋರಲ್ಲಿ ಒಳ್ಳೆ ನೀರು ಬಂದ್ರೆ, ಹೌದಾ? ಇಲ್ಲ. ನನ್ನ ಬೋರಿಗಿಂತ ಪಕ್ಕದಲ್ಲಿರುವ ಜಮೀನಲ್ಲಿ 4 ಇಂಚು ನನ್ನ ಇಂಚು 2 ಇಂಚು ಬಂದ್ರೆ ಕಾಯಿನ ಆಗ್ತೇವೆ. ಅಥವಾ ಅಲ್ಲಿ ನೀರು ಬಂತು ನನಗೆ ನೀರು ಬರಲಿಲ್ಲ, ಕಾಯಿನ ಆಗ್ತೇವೆ. ಅವ್ರು ಬೇಲಿ ಹಾಕಿದ್ರು, ಕಾಯಿನ ಆಗ್ತೇವೆ. ಯಾಕೆ? ದಾನ ಮಾಡುವಾಗಲೂ ಕಾಯಿನ ಆಗ್ತೇವೆ. ಒಬ್ಬರಿಗೆ ಯಾರಾದ್ರೂ ದಾನ ಧರ್ಮ ಮಾಡಬೇಕಾದ್ರೂ ಕಾಯಿನ ಆಗ್ತೇವೆ. ಕೊಡಕ್ಕೆ ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೆ ಹೋಗಬೇಕಾದ್ರೂ ನಾವು ಕಾಯಿನ ಆಗ್ತೇವೆ. ಯಾಕೆ ಕೊಡ್ತೀರಿ, ಯಾಕೆ ಮಾಡ್ತೀರಿ? ಅವನು ಕೊಂದದ್ದಾದರೂ ಏಕೆ? ಪ್ರಿಯರೇ, ನಾವು ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು, ತುಂಬಾ ಆಳವಾಗಿ ನಾವು ಧ್ಯಾನಿಸಬೇಕು. ಕೊಂದದ್ದಾದರೂ ಏಕೆ? ಅವನಿಗೆ ಅಷ್ಟು ಕೋಪ ಬರಲಿಕ್ಕೆ ಏನ್ ಕಾರಣ? ಕೊಲೆ ಮಾಡುವಷ್ಟರ ಮಟ್ಟಿಗೆ ಕೋಪ ಬರ್ತದೆ ಏನ್ ಕಾರಣ? ಏನ್ ಕಾರಣ? ನೀವೆಲ್ಲ ಏನ್ ಹೇಳ್ತೀರಿ, ಏನ್ ಕಾರಣ ಎಂಬುದಾಗಿ ಹೇಳ್ತೀರಿ. ಏನ್ ಕಾರಣ? ಅವನು ಕಡುಗೇಡಿಗನ ಮಗನಾಗಲಿಕ್ಕೆ ಕಾರಣ ಏನು? ದೇವರು ಮೊಟ್ಟ ಮೊದಲಿಗೆ ಕೊಟ್ಟಂತಹ ಸಂತತಿ ಕಾಯಿನ್ ಆಬೇಲ್. ಏನ್ ಕಾರಣ? ಕೆಟ್ಟತನವೇ ಕಾರಣ. ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನು ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಸೂಯೆಯೇ ಕಾರಣ, ಬೇರೇನು ಕಾರಣ. ಜಲಸಿ, ಈ ಅಸೂಯೆ ಎಂಬುದು ಬರುವಾಗ ನಾನು ಕೆಟ್ಟವಳಾಗ್ತೇನೆ, ಕೆಟ್ಟವನಾಗ್ತೇನೆ. ಒಂದು ಗಂಡ ಮತ್ತೊಬ್ಬರಿಗೆ ದಾನ ಕೊಡುವಾಗ ಕಾಯಿನ ಆಗ್ತೇವೆ, ಮತ್ತೊಬ್ಬರಿಗೆ ಸೇವೆ ಮಾಡಬೇಕಾದ್ರೆ ಕಾಯಿನ ಆಗ್ತೇವೆ. ಅಯ್ಯೋ, ಏನೆಲ್ಲ ಕೊಟ್ಬಿಡ್ತೀರಾ ನೀವು, ಅವ್ರಿಗೆ ಕೊಡ್ತೀರಾ, ಇವರಿಗೆ ಕೊಡ್ತೀರಾ, ಯಾಕೆ ಕೊಡ್ತೀರಿ? ನಮಗೆ ಮಕ್ಕಳಿಲ್ವಾ, ನಮಗೆ ಜೀವನ ಇಲ್ವಾ,
ಕಾಯಿನ್ ಆಗ್ತೇವೆ. ಎಂಟಿ ದಾನ ಧರ್ಮ ಮಾಡುವಾಗ ಕಾಯಿನ್ ಆಗ್ತೇವೆ. ಏ ನಿನಗೇನ್ ಗೊತ್ತು ಹಣದ ಮೇಲೆ? ನನಗೆ ಗೊತ್ತಿದೆಯಾ ನೀನ್ ಯಾಕೆ ಕೊಡ್ತೀಯ, ಯಾಕೆ ಕೊಟ್ಟೆ? ಕಾಯಿನ್ ಆಗ್ತೇವೆ. ದಾನ ಧರ್ಮ ಮಾಡುವ ವಿಷಯದಲ್ಲಿ ನಾವು ದೊಡ್ಡ ಕಾಯಿನ್ ಆಗ್ತೇವೆ. ಮತ್ತೊಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಲು ಹೋಗುವಾಗ ನಾವು ಕಾಯಿನ್ ಆಗ್ತೇವೆ, ಕೊಡುವ ಕೈಗಳನ್ನು ಕಚ್ಚುತ್ತೇವೆ, ಪಡೆದುಕೊಳ್ಳುವ ಆಶೀರ್ವಾದವನ್ನು ತಡೆ ಮಾಡುತ್ತೇವೆ. ಅವನು ಕೊಂದದ್ದಾದರೂ ಏಕೆ? ಆಳವಾಗಿ ಯೋಚಿಸಬೇಕು. ಅವನು ಕೊಂದದ್ದಾದರೂ ಏಕೆ? ಯಾರು ಉತ್ತರ ಕೊಡ್ತೀರಿ? ಅವನು ಕೊಂದದ್ದಾದರೂ ಯಾಕೆ, ಏಕೆ? ಯಾರು ಉತ್ತರ ಕೊಡ್ತೀರಿ? ನಿಮ್ಮ ಉತ್ತರಕ್ಕೆ ಕಾಯ್ತೇನೆ. ಬೈಬಲ್ ವಾಕ್ಯ ಹೇಳ್ತಾ ಇದೆ, ಒಂದು ಯೋಹಾನಿಗೆ ಬರೆದ ಪತ್ರ ಮೂರನೆಯ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯದಲ್ಲಿ ಹೇಳ್ತದೆ, ಅವನು ಕೊಂದದ್ದಾದರೂ ಏಕೆ? ವೈ ಇಸ್ ಕಿಲ್ ಇಸ್ ಬ್ರದರ್ ಅಬೇಲ್. ಯಾರು ಉತ್ತರ ಕೊಡ್ತೀರಿ? ಯಾರಿಗೆ ಉತ್ತರ ಗೊತ್ತು? ಏನು ನಿಮ್ಮಲ್ಲಿ ಏನು ಬಂತ ಉತ್ತರ ಅದನ್ನ ಹೇಳಿ, ತಪ್ಪು ಅಂತ ಎಣಿಸಲೇಬೇಡಿ. ನೀವು ಹೇಳುವಂಥ ಉತ್ತರ ಎಲ್ಲ ಖಂಡಿತವಾಗಿ ಸರಿಯಾಗಿರ್ತದೆ. ನೀವು ಹೇಳುವಂಥ ಉತ್ತರ ಎಲ್ಲ ಸರಿಯಾಗಿರ್ತದೆ, ತಪ್ಪು ಅಂತ ಎಣಿಸಬೇಡಿ. ನೋಡುವ ಯಾರು ಹೇಳ್ತೀರಿ ಅಂತ. ಅವನು ಕೊಂದದ್ದಾದರೂ ಏಕೆ ಎಂಬುದಾಗಿ ದೇವರ ವಾಕ್ಯ ಪ್ರಶ್ನೆ ನಡೀತಾ ಇದೆ. ಇಲ್ಲ, ಯಾರಿಗೂ ಹೇಳಲಿಕ್ಕೆ ಒಂದು ಪ್ರಶ್ನೆ ಉತ್ತರ ಬರ್ತಾ ಇಲ್ವಾ? ಆ ವಾಕ್ಯವನ್ನೇ ಅನುಸರಿಸಿ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡ್ತೇವೆ, ತನ್ನ ಕೃತ್ಯಗಳು ದುಷ್ಟವಾಗಿದ್ದು ತನ್ನ ಸಹೋದರನ ಕೃತ್ಯಗಳು ಧರ್ಮಿಷ್ಠವಾಗಿದ್ದುದರಿಂದ ಅಲ್ಲವೇ? ಅವನ ಸ್ವಭಾವ ದುಷ್ಟತನವಾಗಿತ್ತು, ತನ್ನ ಸಹೋದರನ ಸ್ವಭಾವ ಧರ್ಮಿಷ್ಠತನವಾಗಿತ್ತು, ಕೊಡುವ ಸ್ವಭಾವ ತನ್ನ ಸಹೋದರನದಾಗಿತ್ತು, ತಮ್ಮನ ಸಹೋದರ ಸ್ವಭಾವವಾಗಿತ್ತು, ಕೊಡುವ ಸ್ವಭಾವ ಅಣ್ಣನಿಗೆ ಕೊಡುವ ಸ್ವಭಾವ ಇರಲಿಲ್ಲ. ದೇವರು ತನ್ನ ಸಹೋದರನ ಬಲಿಯನ್ನು ಮೆಚ್ಚಿಕೊಂಡರು ಎಂಬ ಅಸೂಯೆ. ದೇವರು ತನ್ನ ಸಹೋದರನಾದ ಆಬೇಲನ ಕಾಣಿಕೆಯನ್ನ ಮೆಚ್ಚಿಕೊಂಡರು ಎಂಬಂತಹ ಅಸೂಯೆ. ದುಷ್ಟತನದ ಅಸೂಯೆ. ಹೌದು ಪ್ರಿಯ ಸಹೋದರ ಸಹೋದರಿ, ಅವನಿಗೆ ಇಷ್ಟವಾಗಲಿಲ್ಲ. ದೇವರು ತನ್ನ ಸಹೋದರನನ್ನು ಮೆಚ್ಚಿಕೊಂಡಿದ್ದು ಇಷ್ಟ ಆಗಲಿಲ್ಲ. ದೇವರಿಗೆ ಆಬೇಲನ್ನು ಅರ್ಪಿಸಿದ ಕಾಣಿಕೆಯ ಸುವಾಸನೆ ಬಲಿ ತುಂಬಾ ಮೆಚ್ಚುಗೆ ಆಯಿತು. ಈ ಮೆಚ್ಚುಗೆ ಆದದ್ದು ಕಾಯಿನಿಗೆ ಗೊತ್ತಾಯಿತು, ಆದರೆ ದೇವರು ಹೇಳಲಿಲ್ಲ, ನಿನ್ನ ಬಲಿ ಆಬೇಲ ನೀನು ಒಪ್ಪಿಸಿದ ಬಲಿ ನನಗೆ ತುಂಬಾ ಮೆಚ್ಚುಗೆ ಆಯಿತು ಎಂದು ದೇವರು ಹೇಳಲಿಲ್ಲ. ಕಾಯಿನ ನೀನು ಅರ್ಪಿಸಿದ ಬಲಿ ನನಗೆ ಮೆಚ್ಚುಗೆ ಆಗಲಿಲ್ಲ, ದೇವರು ಹೇಳಲಿಲ್ಲ. ಹೇಳಲಿಲ್ಲ. ಆದರೆ ಕಾಯಿನಿಗೆ ಹೇಗೆ ಗೊತ್ತಾಯಿತು? ದೇವರ ಕಾಯಿನ ದಂಡಿಸ್ಲೂ ಇಲ್ಲ, ಖಂಡಿಸ್ಲೂ ಇಲ್ಲ, ಆಬೇಲನ್ನ ಹೊಗಳೂ ಇಲ್ಲ, ಯಾವ ಬಿರುದನ್ನು ಕೊಡಲಿಲ್ಲ. ಆದ್ರೆ ದೇವರಿಗೆ ಮೆಚ್ಚುಗೆ ಆಯ್ತು. ಅಸೂಯೆ ಯಾಕೆ ಬಂತು? ಅಸೂಯೆ ಯಾಕೆ ಬಂತು?
ಹೇಗೆ ದೇವರು ಮೆಚ್ಚಿಕೊಂಡ್ರು ಆ ಬೆಲ್ಲ ಅಂತ ಹೇಳಿ ಕಾಯಿನಿಗೆ ಗೊತ್ತಾಯಿತು. ನಾ ಸ್ವಲ್ಪ ಆಳಕ್ಕೆ ಹೋಗ್ಬೇಕು, ಸ್ವಲ್ಪ ಆಳಕ್ಕೆ ಹೋಗ್ಬೇಕು ಧ್ಯಾನಿಸುವಾಗ. ತುಂಬಾ ಆಳವಿದೆ. ಯಾಕೆಂದರೆ ಕಾಯಿನ ಕೇಡಿಗಿನ ಕುಮಾರನಾಗಿದ್ದ, ಕೆಟ್ಟತನವನಲ್ಲಿ ತುಂಬಿತ್ತು, ದುಷ್ಟತನವನಲ್ಲಿತ್ತು. ದೇವರ ಆಬೆಲನ್ನು ಆಬೆಲ್ನ ಬಲಿಯನ್ನು ಮೆಚ್ಚಿಕೊಂಡದ್ದು ಅವನಿಗೆ ಅರಿವಾಯಿತು. ಅಂದ್ರೆ ಅಷ್ಟು ಅರಿವಿತ್ತು ಅವನಿಗೆ. ಅರಿವು ಅಂದ್ರೇನು? ತಾನು ದೇವರಿಗೆ ಜೊಳ್ಳನ್ನ ಕೊಟ್ಟೆ ಎಂಬುದು ಚೆನ್ನಾಗಿ ಅವನಿಗೆ ಗೊತ್ತು. ತಾನು ಕೊಟ್ಟ ಜೊಳ್ಳಿನ ವಾಸನೆ ದುರ್ವಾಸನೆಯಾಗಿತ್ತು, ಕೆಮ್ಮು ಬರ್ತಾ ಇತ್ತು, ಘಾಟ ಆಗ್ತಾ ಇತ್ತು. ಅದೇ ಆಬೆಲ ಕೊಡ್ತಾ ಇರುವಂತ ಆ ಒಂದು ತನೆ ಬಲಿ ತುಂಬಾ ಸುವಾಸನೆ ಆಗಿತ್ತು. ಯಾಕೆಂದ್ರೆ ಬರೀ ಗಟ್ಟಿ ಕಾಳುಗಳಾಗಿತ್ತು. ಮನೇಲಿ ಸ್ವಲ್ಪ ನೋಡಿ, ಸ್ವಲ್ಪ ರಾಗಿನೋ ಅಥವಾ ಏನೋ ಭತ್ತನೋ ಏನಾದ್ರೂ ಇದ್ರೆ ಈ ಒಂದು ಕೆಲಸ ಮಾಡಿ, ಭತ್ತದ ಕಾಳಿರುವ ತೆನೆಗಳನ್ನ ಒಂದು ಹತ್ತಿಸಿ ನೋಡಿ ಅದರ ಸುವಾಸನೆಯನ್ನ. ಹಾಗೂ ಬರೀ ಒಟ್ಟಿರುವಂತ ಭತ್ತದ ಒಟ್ಟನ್ನ ಹತ್ತಿಸಿ ನೋಡಿ ಅದರ ಸುವಾಸನೆಯನ್ನ, ಅವಾಗ ಗೊತ್ತಾಗ್ತದೆ. ಅಥವಾ ಯಾವುದೇ ಕಾಳಿರುವಂತಹ ಸಿಪ್ಪಿಯೊಂದಿಗೆ ಕಾಳು ಸೇರಿರುವಂತ ಗಟ್ಟಿ ಕಾಳನ್ನ ಸುಟ್ಟು ನೋಡಿ, ಅಥವಾ ಗಟ್ಟಿ ಕಾಳಿನ ಬರೀ ಸಿಪ್ಪಿಯನ್ನು ಸುಟ್ಟು ನೋಡಿ, ವಾಸನೆಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಎಂಬುದಾಗಿ. ಕೇಡಿಗಿನ ಕುವರನಾಗಿದ್ದ ತನ್ನ ಸಹೋದರನನ್ನ ದೇವರು ಹೊಗಳುವುದು, ದೇವರ ಮುಂದೆ ಅವನು ಹೊಗಳಿಸಿಕೊಳ್ಳುವುದು ಇಷ್ಟವಾಗಲಿಲ್ಲ. ದೇವರಿಗೆ ಮೆಚ್ಚುಗೆ ಆಯಿತು, ಆಬೆಲನ ಕಾಣಿಕೆ ಮೆಚ್ಚುಗೆ ಆಯಿತು ಎಂಬುದು ಇವನಿಗೆ ಅರಿವಾಗಿ ಹೋಯಿತು. ಬೇರೆ ಯಾವ ತಪ್ಪನ್ನು ಮಾಡಲಿಲ್ಲ ಆಬೆಲ. ಕರೆದಾವಾಗ ಓಡಿದ, ಏ ತಮ್ಮ ಬಾರ, ನಾ ಹೋಗೋಣ, ಬಾರ ಗದ್ದಿಗೆ ಹೋಗೋಣ, ಬಾರ ಹೊಲಕ್ಕೆ ಹೋಗುವ, ಬಾರ ಅಣ್ಣ ಬಂದೆ ಕರ್ಣ, ಅಣ್ಣ ನಾನು ಬರ್ತೀನಿ, ಬಂದೆ ಬಂದೆ ಇರೋಣ ಅಂತೇಳಿ ಓಡಿದ. ಅಣ್ಣನ ಶಬ್ದವನ್ನು ಕೇಳಿ, ಅಣ್ಣ ಕರೆದ ತಕ್ಷಣ ಅಣ್ಣನ ಶಬ್ದವನ್ನು ಕೇಳಿದಂತ ಅಬೆಲ ಓಡಿದ. ಅಣ್ಣ ಬರ್ತಾನೆ 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 ಅಣ್ಣ ಅಂತ ಓಡಿದ, ಕೈ ಹಿಡಿದುಕೊಂಡು ಓಡಿದ. ತನ್ನ ತಮ್ಮನನ್ನು ತನ್ನ ಅಣ್ಣನೊಡನೆ ಸಂತೋಷವಾಗಿ ಓಡಿದ. ಗೊತ್ತಿಲ್ಲ ಅಣ್ಣ ತನ್ನನ್ನು ಕೊಲ್ಲುತ್ತಾನದು ಗೊತ್ತಿಲ್ಲ. ಇವತ್ತು ನಾವು ಹಾಗೆ ಇದ್ದೇವೆ. ಅಣ್ಣ ತಮ್ಮಂದರಿಗೆ ಅಥವಾ ಜೊತೆಲಿರುವಂತಹ ಪ್ರೀತಿಸುವಂತ ವ್ಯಕ್ತಿಗಳಿಗೆ ಇದೇ ರೀತಿ ನಾಟಕವನ್ನು ಮಾಡ್ತಾ ಇದ್ದೇವೆ ನಾವು. ನಮಗೆ ಗೊತ್ತಿಲ್ಲ ಅವರು ತೋರಿಸುವ ಪ್ರೀತಿಯ ನಿಮಿತ್ತವಾಗಿ ನಾವು ಅವ್ರ ಹಿಂದೆ ಓಡ್ತಾ ಇದ್ದೇವೆ. ಒಳ್ಳೆಯವರಾಗಿ ನಟಿಸಿ ನಮ್ಮ ಮುಂದೆ ಇರುವುದರಿಂದ ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೇವೆ, ಮೋಸ ಹೋಗ್ತಾ ಇದ್ದೇವೆ. ನಮ್ಮನ್ನ ಪ್ರೀತಿ ಎಂಬ ಬಲೆಯಿಂದ ತೋರಿಸಿ ಪ್ರೀತಿಯ ಕೆಲವು ಮಾತುಗಳನ್ನು ಆಡುತ್ತಾ ನಮ್ಮಿಂದ ಕಸಿದುಕೊಳ್ಳುವುದಕ್ಕಾಗಿ, ಸಂಚು ಮಾಡಿ ಕಸಿದುಕೊಳ್ಳುವುದಕ್ಕಾಗಿ, ಸಾಲವನ್ನು ತೆಗೆದುಕೊಳ್ಳುವುದಕ್ಕಾಗಿ, ಅಥವಾ ಯಾವುದಾದರೂ ಆಸ್ತಿಯನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಮತ್ತೊಬ್ಬರಿಗೆ ಪ್ರೀತಿ ತೋರಿಸುವಂತೆ ನಮ್ಮ ಪ್ರೀತಿಯ ಬಲೆಯಲ್ಲಿ, ವಂಚನೆಯ ಪ್ರೀತಿಯ ಬಲೆಯಲ್ಲಿ ಮತ್ತೊಬ್ಬರನ್ನು ನಾವು ಸೆಳ್ಕೊಂಡು ಹೋಗ್ತಾ ಇದ್ದೇವೆ ಕಾಯಿನಂತೆ. ಎಷ್ಟೋ ಜನ ಇಂಥ ಒಂದು ಕಾಯಿನನ್ನ ಪ್ರೀತಿಯನ್ನು ನೋಡಿ ವಂಚನೆಗೆ ಒಳಗಾಗಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು. ಜೊತೆಯಲ್ಲೇ ಇದು ಗುಂಡಿ ತೋಡುವವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಕೇಡಿಗಿನ ಕುವರನಾಗಿ ನಮ್ಮ ಮುಂದೆ ವ್ಯಕ್ತಿ ಇರ್ತಾರೆ, ಎಚ್ಚರಿಕೆಯಿಂದ ಇರಬೇಕು. ಕೆಲ ಸರಿ ನೋಡಿ, ಕೆಲವು ಗಂಡದಿರು ತನ್ನ ಹೆಂಡತಿ ಹಣಕ್ಕಾಗಿ ಮಾತ್ರ ಪ್ರೀತಿಸ್ತಾರೆ. ಕಾಯಿ ಏನಂತೆ, ಕೊಡುವಾಗ ಪ್ರೀತಿ, ಕೊಡದೇ ಇರುವಾಗ ಜಗಳ. ಕೊಡುವಾಗ ಓ ನನ್ನ ಹೆಂಡತಿ, ಕೊಡದೇ ಇರುವಾಗ ಹೆಂಡತಿನ ಅವಳು ಹೆಂಗಸ ಅವಳು. ಹೆಂಡತಿಗೆ ಬೇಕು ತನ್ನ ಗಂಡನ ಪ್ರೀತಿ. ನಿಜವಾಗಿ ತನ್ನ ಹೆಂಡತಿನ ಪ್ರೀತಿಸುವಂತ, ತನ್ನ ಗಂಡನ ಪ್ರೀತಿಸುವಂತ ಹೆಂಡತಿ ಕಾಯ್ತಾ ಇರ್ತಾಳೆ, ನನ್ನ ಗಂಡನ ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ.
ಗಂಡ ಪ್ರೀತಿನ ಅರ್ಥಕೊಂಡು ತನ್ನ ಪ್ರೀತಿನ ಬ್ಲ್ಯಾಕ್ ಮೇಲ್ ಮಾಡಿ ಹೆಂಡತಿ ಹಣಕ್ಕಾಗಿ ಆಸ್ತಿಗಾಗಿ ಮಾತ್ರ ವಂಚಾಕಿ ಪ್ರೀತಿ ತೋರಿಸ್ತಾ ಇರ್ತಾನೆ ಕೊಡುವಾಗ ಪ್ರೀತಿ ತೋರಿಸ್ತಾನೆ ಕೊಡದೇ ಇರುವಾಗ ದೂಷಿಸ್ತಾನೆ ಕಾಯಿನ ಇದೇ ರೀತಿಯಲ್ಲಿ ಹೆಂಡತಿಯೂ ಸಹ ಇದೇ ಮಾರ್ಗದಲ್ಲಿ ಇರ್ತಾರೆ ಕೆಲವರು ಹೆಂಡತಿರು ಗಂಡನಿಗೆ ಪ್ರೀತಿ ತೋರಿಸಿ 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 ಗಂಡನಲ್ಲಿರುವ ಎಲ್ಲ ಆಸ್ತಿಗಳು ಸ್ವತ್ತುಗಳನ್ನು ತನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ತನ್ನ ಗಂಡನನ್ನ ಗುಲಾಮನಾಗಿಸಿಕೊಳ್ಳುವುದಕ್ಕಾಗಿ ಕಾಯಿನಂತೆ ಪ್ರೀತಿ ತೋರಿಸುವ ಹೆಂಡತಿಯರಿದ್ದಾರೆ ವಂಚನೆಗೊಳಗಾಗಿ ಎಲ್ಲವನ್ನ ಕಸಿದುಕೊಂಡು ಬಿಡ್ತಾರೆ ಈಗ ಅಣ್ಣ ತಮ್ಮಂದಿರಲ್ಲಿ ಕಾಯಿನ್ ಅಕ್ಕ ತಂಗಿಯರಲ್ಲಿ ಕಾಯಿನ್ ಗಂಡ ಹೆಂಡತಿಯರಲ್ಲಿ ಕಾಯಿನ್ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯರ ಮುಂದೆ ಕಾಯಿನ್ ಆಗಿರ್ತಾರೆ ಆಸ್ತಿಗಾಗಿ ಆಸ್ತಿಯನ್ನು ಸ್ವಂತ ಮಾಡುವುದಕ್ಕಾಗಿ ಪ್ರೀತಿಸುವಂತೆ ನಟಿಸುವಂತ ಕಾಯಿನ್ ಆಗಿರ್ತಾರೆ ಎಷ್ಟು ಜನ ಮಕ್ಕಳು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಎಷ್ಟೋ ಫ್ರೆಂಡ್ಶಿಪ್ ನ ಮಾಡ್ತಾರೆ ಒಂದು ಹುಡುಗನಾಗಿ ಹುಡುಗಿಯಾಗಿ ಸ್ವಮಿತ್ರರಾಗಿ ಎಷ್ಟೋ ಫ್ರೆಂಡ್ಶಿಪ್ ನ ಮಾಡ್ತಾರೆ ಥಿಕ್ ಫ್ರೆಂಡ್ಸ್ ಒಂದು ಗಂಡ ಒಂದು ಹೆಣ್ಣು ಗಂಡು ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಪತಿ ಪತ್ನಿ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಬೆಸ್ಟ್ ಫ್ರೆಂಡ್ ಅಂತ ನಾವು ನೋಡ್ತೇವೆ ಅದು ಒಂದು ಹುಡುಗ ಹುಡುಗಿಗಾಗಿರಬಹುದು ಒಂದು ಹುಡುಗಿ ಹುಡುಗನಿಗಾಗಿರಬಹುದು ಬೆಸ್ಟ್ ಫ್ರೆಂಡ್ ಈ ಬೆಸ್ಟ್ ಫ್ರೆಂಡ್ ಅಂತ ಹೇಳುವಂತ ಮಾತು ತುಂಬಾ ಶುದ್ಧವಾಗಿರುವಂತದ್ದು ಈ ಪ್ರೀತಿ ಹೇಗಿರ್ತದೆ ಅಂದ್ರೆ ಗಂಡ ಹೆಂಡತಿ ಪ್ರೀತಿಗಿಂತ ಹೆಚ್ಚಾಗಿರ್ತದೆ ಅದು ಒಂದು ಹುಡುಗ ಹುಡುಗಿಯಲ್ಲಿ ಇರಬಹುದು ಹುಡುಗಿ ಹುಡುಗನಲ್ಲಿ ಇರಬಹುದು ಅಲ್ಲಿ ಕೆಟ್ಟದಿರೋದಿಲ್ಲ ಆ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದು ಅಷ್ಟು ಮೌಲ್ಯವಾಗಿರ್ತದೆ ಗಂಡನ ಹತ್ರ ಹೇಳದಿರೋದಲ್ಲ ಅಲ್ಲಿ ಹೇಳ್ತಾನೆ ಹೇಳ್ತಾಳೆ ಹೆಂಡತಿ ಹತ್ರ ಹೇಳದಿರೋದಲ್ಲ ಅಲ್ಲಿ ಹೇಳ್ತಾನೆ ಹೇಳ್ತಿ ಬೆಸ್ಟ್ ಫ್ರೆಂಡ್ ಅದು ಹುಡುಗನೇ ಆಗ್ಬೋದು ಹುಡುಗಿನೇ ಆಗ್ಬೋದು ಅಲ್ಲಿ ತಾರತಮ್ಯ ಇಲ್ಲ ಸೆಕ್ಸ್ ಫ್ರೆಂಡ್ ಬೇರೆ ಬೆಸ್ಟ್ ಫ್ರೆಂಡ್ ಬೇರೆ ಈಗ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಈ ಬೆಸ್ಟ್ ಫ್ರೆಂಡ್ ಅಂತ ಹೇಳಬೇಕಾದ್ರೂ ಸಹ ಆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಕೆಲವರು ಹಣಕ್ಕಾಗಿ ಸುಮ್ಮನಾದರೂ ಸಾಲ ಇದೆ ಅಂತ ಹೇಳಿ ಸುಮ್ಮನಾದರೂ ಸಮಸ್ಯೆ ಇದೆ ಅಂತ ಹೇಳಿ ಅಥವಾ ಸುಮ್ಮನಾದರೂ ನನಗೆ ಅವಶ್ಯಕತೆ ಇದೆ ಅಂತ ಹೇಳಿ ಬೇಡವಾದದನ್ನ ಹೇಳಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನಾನು ನಿನ್ನ ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂತ ಹೇಳಿ ಇರೋದನ್ನೆಲ್ಲ ಕಸಿದುಕೊಳ್ಳುವ ಕಾಯಿನ ಆಗ್ತೇವೆ ಕಾಯಿನ ಆಗ್ತಾರೆ ಕಾಯಿನ ಆಗಿದ್ದಾವೆ ಪ್ರಿಯರೇ ಕಾಯಿನ ಸ್ವಭಾವಗಳು ಆದರೆ ಪ್ರಶ್ನೆ ಅವನು ಕೊಂದದ್ದಾದರೂ ಏಕೆ ನಾಳಿನ ಸಂಚಿಕೆಯಲ್ಲಿ ನಾವು ಧ್ಯಾನಿಸುವ ನೀವು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ ನಾನು ಸಹ ನಿಮ್ಮ ಉತ್ತರಕ್ಕೆ ಜ್ಞಾನವನ್ನು ಕೇಳಿಕೊಳ್ಳುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನ ಯೋಚಿಸಿ ನೀವು ಕಾಯಿನನಾಗಿದ್ದೀರಾ ಯಾವ ವಿಷಯದಲ್ಲಿ ಯಾವ ವ್ಯಕ್ತಿಯ ಮುಂದೆ ಹೇಗೆ ನೀವು ಕಾಯಿನಾಗಿದ್ದೀರಿ ಎಂಬುದನ್ನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ರೊಜಾರಿಯೋ ಪಾಂಡವಪುರ ದಯವಿಟ್ಟು ನಿಮಗೆ ಕಳಿಸುವ ಲಿಂಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಲಿಂಕನ್ನು ಹಾಗೂ ಯೂಟ್ಯೂಬ್ ಲಿಂಕನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ ಈ ಲೈವ್ಗೆ ಪ್ರತಿಯೊಬ್ಬರನ್ನು ಆಹ್ವಾನಿಸಿ ದೂರವಾಣಿ ಸಂಖ್ಯೆ 0990 2423181 May God bless you.